ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಗ್ಗಂಡಬಿ ಕೋಪೌಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾಂಡ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ? ಸೋಮವಾರ ಬಂತು ಅಂದ್ರೆ ಗೊತ್ತಾಗಬೇಕು ಏನೋ ಸ್ಪೆಷಲ್ ಇರಬೇಕು ಅಂತ. ಅಯ್ಯಂಗಾರರ ಸ್ಪೆಷಲ್ ಅಡುಗೆ ಮಾಡೋಕ್ಕೋಸ್ಕರ ಆರ್ ಆರ್ ಕ್ಯಾಟ್ರಸ್ ನ ರಂಗನಾಥ್ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಸೋಮವಾರದ ವಿಶೇಷ ಕಾರ್ಯಕ್ರಮದಲ್ಲಿ ಆರ್ ಆರ್ ಕ್ಯಾಟ್ರಸ್ ನ ರಂಗನಾಥ್ ಅವರು ಇವತ್ತು ಒಂದು ವಿಶೇಷವಾದ ಅಡುಗೆನ ಮಾಡಿ ತೋರಿಸ್ತಾರೆ. ಅಯ್ಯಂಗಾರರ ಸ್ಪೆಷಲ್ ಅಡುಗೆಗೋಸ್ಕರ ನಮ್ಮ ರಂಗನಾಥ್ ಅವರು. ಆರ್ ಆರ್ ಕ್ಯಾಟ್ರಸ್ ರಂಗನಾಥ್ ಅವರೇ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ರಂಗನಾಥ್ ಅವರೇ. ಎಲ್ಲಿ ಸಿಕ್ಕದೆ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಯಾಗಿ ಸರ್. ನಿಪ್ಪಟ್ಟು ಇಲ್ಲ, ಚಕ್ಲಿನೂ ಇಲ್ಲ, ಹೋದ್ರೋಯ್ತು, ಕೋಡ್ ಬಳೆ ಅದನ್ನು ಇಲ್ಲ. ಇಲ್ಲ ಬರುತ್ತೆ ಸರ್. ಓಕೆ, ಏನ್ ಮಾಡ್ತಾ ಇದ್ರಿ ಇವತ್ತು ಸರ್? ಇವತ್ತು ಮಾವಿನಕಾಯಿ ಸೀಸನ್. ಓಕೆ, ಇನ್ನೇನು ಸ್ವಲ್ಪ ದಿವಸ ಮಾವಿನಕಾಯಿ ಮುಗ್ದೋಗ್ಬಿಡುತ್ತೆ. ಎಸ್ ಸರ್. ಮಾವಿನಕಾಯಿಗೊಂದು ಒಂದು ಶಾವಿಗೆ ಬಾತು. ಮಾವಿನಕಾಯಿ ಶಾವಿಗೆ ಬಾತ್ ಮಾಡಬಹುದಾ? ಮಾಡಬಹುದು. ಚೆನ್ನಾಗಿರುತ್ತೆ. ಖಂಡಿತ. ಮಾವಿನಕಾಯಿಯ ಶಾವಿಗೆ ಬಾತು ಅಯ್ಯಂಗಾರರ ಸ್ಪೆಷಲ್ ಅಡುಗೆಗಳಲ್ಲಿ ಒಂದು. ಈ ಮಾವಿನಕಾಯಿ ಶಾವಿಗೆ ಬಾತ್ ಮಾಡಕ್ಕೆ ಅಯ್ಯಂಗಾರು ಏನೇನ್ ತಂದಿದ್ದಾರೆ ಅಂತ ಗೊತ್ತಿಲ್ಲ, ಏನೇನ್ ತಂದಿದ್ದಾರೆ ಅಯ್ಯಂಗಾರೆ? ಮಾವಿನಕಾಯಿ ಶಾವಿಗೆ ಬಾತ್ ಬೇಕಾಗುವ ಸಾಮಗ್ರಿಗಳು: ಶಾವಿಗೆ, ಕಡ್ಲೆಬೇಳೆ, ಉದ್ದಿನ ಬೇಳೆ, ಮಾವಿನಕಾಯಿ, ಗೋಡಂಬಿ, ನವಿಲು ಕೋಸು, ಹುರುಳಿಕಾಯಿ, ಕ್ಯಾರೆಟ್, ಬಟಾಣಿ, ದಪ್ಪ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಅರಿಶಿನ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿರೇ, ಶುರು ಮಾಡಬಹುದಾ? ಶುರು ಮಾಡೋಣ. ಪಾತ್ರೆ ಕೊಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಮತ್ತೆ ಹೆಂಗಿರ ಕೆಲಸಗಳೆಲ್ಲ ಹೆಂಗ್ ಬರ್ತದೆ? ಚೆನ್ನಾಗಿದೆ. ಎಲ್ಲ ಫಂಕ್ಷನ್ ಗಳು ಜೋರು? ಫೈನ್ ಸರ್. ಓಕೆ 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 ಸರ್, ಸಾಸಿವೆ ಹಾಕ್ತಾ ಇದೀನಿ. ಒಳ್ಳೆ ಒಂದು ಮಾವಿನಕಾಯಿಯ ಕಾಲದಲ್ಲಿ ಮಾವಿನಕಾಯಿಯನ್ನ ಹಾಕಿ ಒಳ್ಳೆ ಒಂದು ಶಾವಿಗೆ ಬಾತ್ ಅನ್ನ ಮಾಡಿ ಮುರುಳಿ, ತುಂಬಾ ಸಖತ್ತಾಗಿರುತ್ತೆ. ಅಯ್ಯಂಗಾರ ಫುಡ್ ಗಳಲ್ಲಿ ತುಂಬಾ ಶ್ರೇಷ್ಠ, ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಎಸ್ ಸರ್. ಕಡಲೆಬೇಳೆ ಹಾಕ್ತಾ ಇದೀನಿ ಸರ್. ಒಂದು ಒಂದೂವರೆ ಚಮಚ ಕಡಲೆಬೇಳೆ. ಕಡಲೆಬೇಳೆ, ಸಾಸಿವೆ, ಉದ್ದಿನ ಬೇಳೆ ಒಂದ್ ಚಮಚ. ಓಕೆ, ಉದ್ದಿನ ಬೇಳೆ ಒಂದ್ ಚಮಚ, ಕಡಲೆ ಬೇಳೆ ಒಂದ್ ಚಮಚ, ಗುಂಟೂರು ಮೆಣಸಿನಕಾಯಿ. ಓಕೆ ಸರ್. ಕರಿಬೇವು ಸರ್ ಸಣ್ಣ ಮಾಡಿ ಸರ್. ಗೋಡಂಬಿ ಹಾಕ್ತಾ ಇದೀನಿ. ಹಾಕಿ ಸರ್. ಗೋಡಂಬಿ, ಕರಿಬೇವು, ಉದ್ದಿನ ಬೇಳೆ, ಕಡಲೆ ಬೇಳೆ, ಮೆಣಸಿನಕಾಯಿ, ನವಿಲ್ ಕೋಸು ಸಣ್ಣ ಹೆಚ್ಚಿರೋ ನವಿಲ್ ಕೋಸು. ತರಕಾರಿಗಳು ಹಾಕೋಬಹುದಾ? ಹಾಕೋಬಹುದು ಸರ್. ನವಿಲ್ ಕೋಸು ಚೆನ್ನಾಗಿರುತ್ತಾ? ಚೆನ್ನಾಗಿದೆ ಸರ್. ಶಾವಿಗೆ ಬಾತ್ಗೆ? ಖಂಡಿತ ಸರ್. ಹಂಗಂತೀರಾ? ವೆಜಿಟೇಬಲ್ ಶಾವಿಗೆ ಬಾತ್. ವೆಜಿಟೇಬಲ್ ಶಾವಿಗೆ ಬಾತ್. ಆಮೇಲೆ ಸರ್ ಬೀನ್ಸು ಸಣ್ಣ ಹೆಚ್ಚಿರೋದು. ಓಕೆ ಸರ್. ಕ್ಯಾರೆಟ್ಟು, ಕ್ಯಾರೆಟ್ಟು, ನವಿಲ್ ಕೋಸು, ಹುರುಳಿಕಾಯಿ, ತರಕಾರಿಗಳಲ್ಲಿ ಬಟಾಣಿ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ. ಹಸಿ ಬಟಾಣಿ. ಹಸಿ ಬಟಾಣಿ ಎಲ್ಲ ಸಿಗ್ಲಿಲ್ಲ ಅಂದ್ರೆ, ಓಕೆ, ಒಣ ಬಟಾಣಿನ ಹಿಂದಿನ ದಿವಸ ನೆನೆಸಿಟ್ಕೊಂಡು ಹಾಕೋಬಹುದು. ಬೇಯಿಸಿ ಹಾಕಬೇಕು ಸಪರೇಟ್ ಆಗಿ. ತರಕಾರಿ ಎಲ್ಲ ಸ್ವಲ್ಪ ಬೇಯಬೇಕಾಗುತ್ತೆ, ಸ್ವಲ್ಪ ಫ್ರೈ ಆಗ್ಬೇಕು. ಫ್ರೈ ಆಗ್ಬಿಟ್ಟು ಓಕೆ ಬೇಯಿಸಿದ್ರೆ ಅದು ಟೇಸ್ಟ್ ಇನ್ನೂ ರಿಚ್ನೆಸ್ ಜಾಸ್ತಿ ಆಗುತ್ತೆ. ಹಂಗಂತೀರಾ? ಹೌದು. ಓಕೆ ಸರ್. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ತರಕಾರಿ ಎಲ್ಲ ಸಪರೇಟ್ ಆಗಿ ಬೇಯಿಸಿಟ್ಕೋತಾರೆ. ಓಕೆ, ಅದು ಬಸ್ದು ಬಸ್ದು ಆ ನೀರನ್ನ ಬಸ್ದು ಬಿಡ್ತಾರೆ. ಓಕೆ, ಆ ಟೇಸ್ಟ್ ಸತ್ವ ಏನೂ ಇರಲ್ಲ ಅದರಲ್ಲಿ. ಬಸಿಬಾರ್ದು. ಹೌದು, ಯಾವುದು ಬಸಿಯಂಗಿಲ್ಲ. ಕರೆಕ್ಟ್. ಅದಕ್ಕೆ ಸ್ಟಾಕ್ ಅಂತ ಇಟ್ಕೊಳ್ತಾರೆ, ತರಕಾರಿ ಬೇಯಿಸಿದ ನೀರನ್ನ ನಂತರ ಅಡಿಗೆ ಯೂಸ್ ಮಾಡಬಹುದು. ಮಾಡಬಹುದು. ಎಸ್ ಸರ್. ನೆಕ್ಸ್ಟ್ ಕಾಯ್ತುರಿ. ಇವಾಗ ಕಾಯ್ತುರಿ ಹಾಕ್ಬಿಡ್ತೀರಾ? ಹೌದು ಸರ್. ಕ್ಯಾಪ್ಸಿಕಮ್ಮು. ಓಕೆ, ಬೇಗ ಬೇಯೋದ್ರಿಂದ ನಾನು ಸ್ವಲ್ಪ ಲೇಟ್ ಆಗತ್ತೆ. ಓಕೆ. ಹಸಿರು ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಲಿ ಸರ್. ಆಗಲಿ ಆಗಲಿ, ಫ್ರೈ ಆಗಲಿ, ಫ್ರೈ ಆಗಲಿ. ನಮ್ಮ ಒಗ್ಗಂಡಬ್ಬಿ ಕಾರ್ಯಕ್ರಮ ಅದ್ಭುತವಾಗಿರುವಂತಹ ವೆಜ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ ಆರ್ ಕ್ಯಾಟ್ರಸ್ ನ ರಂಗನಾಥ್ ಅವರು ಬಂದಿದ್ದಾರೆ. ಒಂದು ವೆಜ್ ಕರೆಕ್ಟ್. ಆಮೇಲೆ ಏನ್ ಮಾಡ್ತೀರಾ? ಸೆಕೆಂಡ್ ರೌಂಡ್ ಅಲ್ಲಿ ಇವತ್ತು ವಿಶೇಷ ಚಂದ್ರಹಾರ ಮಾಡ್ತಾ ಇದ್ದೀನಿ. ಚಂದ್ರಹಾರ. ಆಮೇಲೆ ಬಾದಾಮ್ ಪುರಿ, ಚಂದ್ರಹಾರಿ ಎರಡು ಮಾಡ್ತಾ ಇದೀರಾ? ಎರಡು ಸ್ವೀಟ್ ಇವತ್ತು ಟೂ ಇನ್ ಒನ್, ಅದು ಡಬಲ್ ಧಮಾಕ. ಓಕೆ. ಹಸಿರು ಮೆಣಸಿನಕಾಯಿ ಲಾಸ್ಟ್ ಅಲ್ಲಿ ಹಾಕಿದ್ವಿ ಅಂತ ಏನಿಲ್ಲ. ಓಕೆ, ಯಾಕಂದ್ರೆ ಎಲ್ಲ ಜನ ಬಾಳಿಸ್ತಾ ಇರೋದ್ರಿಂದ. ಓಕೆ ಸರ್, ಅದು ಬಾಡತ್ತೆ ಸರ್. ಓಕೆ, ನೆಕ್ಸ್ಟ್ ಹಾಕಿ ಸರ್. ಇದೇ ಮೇನು? ಹೌದು ಸರ್. ಮಾವಿನಕಾಯಿ, ಮಾವಿನಕಾಯಿಯ ಶಾವಿಗೆ ಬಾತು ಸರ್. ನೀರು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸ್ವಲ್ಪ ಅರ್ಶನ ಹಾಕಿ ಸರ್. ರವಿ ಅವರ ಅರ್ಶನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಸರ್. ಸರ್, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗಲೇ ಉಪ್ಪು ಹಾಕ್ತಾರದಲ್ಲ ನಾವು, ಅವಾಗಲಿಂದ ಉಪ್ಪು ಹಾಕಿಲ್ಲ. ಹಾಕಿಲ್ಲ. ಓಕೆ ಸರ್. ತರಕಾರಿ ಹಾಕಿದೀವಿ. ತರಕಾರಿ ಸ್ವಲ್ಪ ಒಂದು ಕುದಿ ಬಂದ್ರೆ, ಶಾವಿಗೆ ಹಾಕಿದ್ರೆ ಶಾವಿಗೆ ಬಾತ್ ರೆಡಿ ಆಗುತ್ತೆ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ. ಶಾವಿಗೆನ ಸಪರೇಟ್ ಆಗಿ ಬೇಯಿಸಿ ತರಕಾರಿ ಎಲ್ಲ ಫ್ರೈ ಮಾಡಿ ಕಲಸಬಹುದು. ಓಕೆ, ಚಿತ್ರಾನ್ನ ಕಲಸೋ ಹಾಗೆ. ಓಕೆ,
ಇಲ್ಲ ಅಂದ್ರೆ ಅಳತೆ ಪ್ರಮಾಣ ಗೊತ್ತಿದ್ರೆ ನೀರಿನ ಅಳತೆ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ಓಕೆ ದಮ್ ಮಾಡ್ಬೋದು. ಇವಾಗ ದಮ್ ಮಾಡ್ತಾ ಇದೀವಿ. ಹೌದ್ ಸರ್. ಒಳ್ಳೆ ಶಾವಿಗೆ ಇದೇನ? ಅಕ್ಕಿ ಶಾವಿಗೆನಾ? ಹೌದ್ ಸರ್, ಅಕ್ಕಿ ಶಾವಿಗೆ. ಅಕ್ಕಿ ಶಾವಿಗೆ ಸರ್. ಸರ್ ಶಾವಿಗೆ ಹಾಕ್ತಾ ಇದೀನಿ. ಹಾಕಿ ಸರ್, ಹಾಕಿ. ಓಹೋ, ಹಿಂಗಾ? ಹಾಕಿ 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 ಹಾಕಿ. ಕಾವು ಕಮ್ಮಿ ಮಾಡಿ. ಓಕೆ, ದಮ್ ಶಾವಿಗೆ ಬರ್ತಾ ಇದು. ಹೌದ್ ಸರ್. ವಿಶೇಷ ಸಂದರ್ಭಗಳಲ್ಲಿ ಬೆಳೆಯೊತ್ತು ಟಿಫನ್ಗೆ, ಸಾಯಂಕಾಲದ ಟಿಫನ್ಗೆ ಶಾವಿಗೆ ಬಾತ್. ದಮ್ ಶಾವಿಗೆ ಬಾತ್ ದಮ್ ಮಾಡುವಾಗ ನೀರಿನ ಅಂಶ ಸ್ವಲ್ಪ ಕಮ್ಮಿನೇ ಇಟ್ಕೋಬೇಕು ಸರ್. ಯಾಕೋ? ಮುದ್ದೆ ಆಗ್ಬಿಡುತ್ತೆ ಅಲ್ವಾ? ಒಂದಕ್ಕೊಂದು ಎಳೆ ಬೀಳಲ್ಲ. ಬಟ್ ತರಕಾರಿ ಎಲ್ಲ ನಾವು ಇದರಲ್ಲೇ ಮಾಡಿದ್ರೆ ಓಕೆ. ಶಾವಿಗೆ ಅಂಟಲ್ಲ ಸರ್ ಒಂದಕ್ಕೊಂದಕ್ಕೆ. ಅಂಟಲ್ಲ ಇಲ್ಲ, ಯಾಕಂದ್ರೆ ಅದು ಫ್ರೈಡ್ ಶಾವಿಗೆ ಅದು. ಹೌದು, ಅದು ಅಂಟಲ್ಲ ಅದು. ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿಬಿಡೋಣ ಸರ್. ಓಕೆ, ಮುಚ್ಚಿಬಿಡೋಣ. ರೆಡಿ ಆಯ್ತಾ? ರೆಡಿ ಆಗಿದೆ ಸರ್. ಓಕೆ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಬಿಡ್ತೀನಿ ಸರ್. ಸ್ಪೆಷಲ್ ಶಾವಿಗೆ ಬಾತ್, ಅಯ್ಯಂಗಾರರ ಸ್ಪೆಷಲ್ ಶಾವಿಗೆ ಬಾತ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆರ್ಬಿಟ್ರೆ ಇದು ಫುಲ್ಲು ಓದೋದ್ರಾಗುತ್ತೆ ಸರ್. ಇದು ಮಾವಿನಕಾಯಿ ಶಾವಿಗೆ ಬಾತ್ ರೆಡಿ ಸರ್. ಮಾವಿನಕಾಯಿ ಕಾಲ ಮುಗ್ದೋಗ್ಬಿಡ್ತಾ ಇದೆ, ಮುಗಿಯೋದ್ಕಿಂತ ಮೊದಲು ಒಂದ್ಸರಿ ಶಾವಿಗೆ ಬಾತ್ನ ಮಾಡ್ಕೊಳ್ಳಿ. ಅಯ್ಯಂಗಾರರ ಸ್ಪೆಷಲ್ ಶಾವಿಗೆ ಬಾತ್ನ ತಿನ್ ನೋಡಿ ಮುರಳಿಯವರೇ, ಹೆಂಗಿರುತ್ತೆ ಅಂತ ಹೇಳಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಆರ್ ಆರ್ ಕ್ಯಾಟರರ್ಸ್ನ ರಾಜನಾಥ್ ಅವರು ಮತ್ತೊಮ್ಮೆ ತೋರಿಸಿದೀವಿ. ನೋಡ್ಕೊಳ್ಳಿ ಶಾವಿಗೆ ಬಾತ್ ಮಾಡ್ಕೊಳ್ಳಿ. ಮಾವಿನಕಾಯಿ ಶಾವಿಗೆ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಗುಂಟೂರು ಮೆಣಸಿನಕಾಯಿ, ಕರಿಬೇವು, ಗೋಡಂಬಿ, ನವಿಲು ಕೋಸು, ಹುರುಳಿಕಾಯಿ, ಕ್ಯಾರೆಟ್, ಬಟಾಣಿ ಹಾಕಿ ಹುರಿದು ತೆಂಗಿನಕಾಯಿ ತುರಿ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಮಾವಿನಕಾಯಿ, ನೀರು, ಅರಿಶಿನ, ಉಪ್ಪು, ಶಾವಿಗೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಾವಿನಕಾಯಿ ಶಾವಿಗೆ ಬಾತ್ ಸವಿಯಲು ಸಿದ್ಧ. ಹೇಗೆ ಸರ್, ಓದೋದ್ರಾಗಿದೆಯಾ ಸರ್? ಓ ಎಸ್ ಓ ಎಸ್ ಓ ಎಸ್ ಎಸ್, ಓದೋದ್ರಾಗಿದೆ, ನೋಡಕ್ಕೂ ಚೆನ್ನಾಗಿದೆ, ತಿನ್ಬೇಕಷ್ಟೇ. ಇವಾಗ ದಯವಿಟ್ಟು ತಿಂದು ಹೇಳಿ ಸರ್. ಇದಕ್ಕೆ ಸೈಡ್ಗೆ ಚಟ್ನಿ, ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಸರ್. ತುಂಬಾ ಜನಕ್ಕೆ ಸಂಜೆ ಹೊತ್ತು ಶಾವಿಗೆ ಬಾತ್ನ ತಿನ್ನೋ ಹವ್ಯಾಸ. ನಾಲ್ಕು ನಾಲ್ಕೂವರೆ ಆಯ್ತು ಅಂತ ಹೇಳಿದ್ರೆ ನೀರು ಕಾಯಿ ಚಟ್ನಿ ಇದ್ರ ಮೇಲೆ ಹಾಕೊಂಡು ತಿನ್ನಕ್ಕೆ ತುಂಬಾ ಕಡೆ ಹೋಟ್ಲಲ್ಲಿ ಕ್ಯೂ ನಿಂತಿರ್ತಾರೆ. ನೋಡ್ಬೇಕು ನೀವು, ನಮ್ಮ ಮಲ್ಲೇಶ್ವರಂ ಒಂದಷ್ಟು ಕಡೆ, ಚಾಮರಾಜಪೇಟೆಗೆ ಒಂದಷ್ಟು ಕಡೆ, ಗಾಂಧಿ ಬಜಾರ್ ಒಂದ್ ಕಡೆ, ಇದು ಸಾಯಂಕಾಲದ ಶಾವಿಗೆ ಬಾತ್ ತಿನ್ಬೇಕು ಅಂದ್ರೆ ಅದು ಮಜಾನೇ ಬೇರೆ. ಓಕೆ, ಟೇಸ್ಟ್ ಮಾಡೋದಾ ಸರ್? ಖಂಡಿತ ಸರ್. ಚೆನ್ನಾಗಿದೆ ಸರ್. ಅದ್ಭುತ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತೋತಾಪುರಿ ಮಾವಿನಕಾಯಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಹುಳಿ ಮಾವಿನಕಾಯಿ? ಇದು ಹುಳಿ ಮಾವಿನಕಾಯಿ ಸರ್. ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ಕ್ಲಾಸ್ ಆಗಿದೆ, ತುಂಬಾ ಅದ್ಭುತವಿದೆ. ಥ್ಯಾಂಕ್ ಯು ಸರ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಷ್ಟು ಅದ್ಭುತವಾಗಿರುತ್ತೆ ಅಂತ ಅವರ ಮನೆ ರುಚಿ ತೋರಿಸೋಕೋಸ್ಕರ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಚಂದ್ರಕಲಾ. ಚಂದ್ರಕಲಾ ಅವ್ರು ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಅವರು ಕೆನರಾ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್, ಎನ್ಆರ್ಐ ಬ್ರಾಂಚ್, ಎಂಜಿ ರೋಡ್. ಅಪ್ಪ, ಮನೆಯಲ್ಲಿದೆ ಚಂದ್ರಕಲಾ? ಮನೆ ಅಶ್ವಥ್ ನಗರ್. ಅಶ್ವಥ್ ನಗರ್. ಎಷ್ಟು ಜನ ಮಕ್ಕಳು? ನನಗೆ ಇಬ್ರು ಮಕ್ಕಳು. ಏನ್ ಮಾಡ್ತಾರೆ? ಮಗಳು ರಾಬರ್ಟ್ ಬಾಷ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಓಕೆ, ಟೂ ಇಯರ್ಸ್ ಆಯ್ತು. ಓಕೆ, ಮಗ ಸೆಕೆಂಡ್ ಪಿ ಯು. ಓಕೆ, ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದಾರೆ ಚಂದ್ರಕಲಾ? ನಾನು ಸ್ಪೆಷಲ್ ವೆಜ್ ಕಡಾಯಿ ಮಾಡ್ತಾ ಇದ್ದೇನೆ. ಸ್ಪೆಷಲ್ ವೆಜ್ ಕಡಾಯಿ ಮಾಡಕ್ಕೆ ಏನೇನು ತಂದಿದ್ದೀರಾ ಚಂದ್ರಕಲಾ ಅವರೇ? ಸ್ಪೆಷಲ್ ವೆಜ್ ಕಡಾಯಿ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಹುರುಳಿಕಾಯಿ, ಆಲೂಗಡ್ಡೆ, ಹೂಕೋಸು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಬಟಾಣಿ, ಸಾಸಿವೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಬಿಳಿ ಎಳ್ಳು, ಗೋಡಂಬಿ, ಗಸಗಸೆ, ಪನ್ನೀರ್, ಹಾಲು, ಫ್ರೆಶ್ ಕ್ರೀಮ್, ಕಸೂರಿ ಮೇತಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಎಲ್ಲಾ ತರಕಾರಿ ಬೆಲೆ 100 ರೂಪಾಯಿ ಆಗಿದೆ. ಇಷ್ಟೊಂದು ತರಕಾರಿ ಹಾಕಿ ನಾವು ಮಾಡ್ಕೊಂಡ್ರೆ ಅಷ್ಟೇ. ಶುರು ಮಾಡಿ ಹೇಳಿ ಫಸ್ಟ್. ನಂಗೆ ಕಡಾಯಿ ಬೇಕು. ಕಡಾಯಿ ಬೇಯಿಸಿದ್ರೆ ಕುಕ್ಕರ್ ಹಾಕಿ? ಅಥವಾ ಕುಕ್ಕರ್ ಅಲ್ಲಿ ಕೊಟ್ಟರೆ ಪರವಾಗಿಲ್ಲ, ಕುಕ್ಕರ್ ಅಲ್ಲಿ ಡೈರೆಕ್ಟ್ ಆಗಿ ಬೇಯಿಸಿ ಬಿಡ್ತೇನೆ. ಸಾಕಾಗ್ಬೋದಲ್ಲ? ಸಾಕು ಸಾಕು. ಓಕೆ, ಏನ್ ಇಷ್ಟ ಮಗಳಿಗೆ ನೀವು ಮಾಡೋದು? ಅವರಿಗೆಲ್ಲ ಬಾತ್, ಪಲಾವ್. ಮಂಗಳೂರು ಅಲ್ವಾ? ಹಾ, ಮಂಗಳೂರು. ಆದ್ರೂ ಅದು ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರು ಬಂದು 3 ಇಯರ್ಸ್ ಆಯ್ತು. ನಾನೆಲ್ಲ 3 ಇಯರ್ಸ್ ಟ್ರಾನ್ಸ್ಫರ್. ಹೌದಾ? ಲಾಸ್ಟ್ ಎಲ್ಲಿದ್ರಿ? ಲಾಸ್ಟ್ ಗೋವಾ. ಓಹೋ, ಮೀನ್ಗೆ ತಿಂತೀರಾ? ಇಲ್ಲ ಇಲ್ಲ, ಪ್ಯೂರ್ ವೆಜ್ ನಾವು. ಗೊತ್ತಾಗುತ್ತೆ ನೋಡಿದ್ರೆ ಬಿಡಿ.
ಎಣ್ಣೆ ಬೇಕಿದ್ದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಹಿಮಾಮಿ ಎಲ್ಡಿಯನ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಹೇಳಿಲ್ಲ ನೀವು ಪದ್ಮನಾಭ ಉಪಾಧ್ಯಾಯ ಅಂತ. ಪದ್ಮನಾಭ ಉಪಾಧ್ಯಾಯ ಅವರ, ಅವರು ಮಂಗಳೂರು ಅವರ? ಅವರು ಮಂಗಳೂರೇ. ಆನೆಗುಡ್ಡೆ ಕುಂಬಾಶಿ ಕೇಳಿದೀರಾ? ಆ ದೇವಸ್ಥಾನದವ್ರು. ಓಕೆ, ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ. ಇದು ಯಾರಿಗೆ ಇಷ್ಟ ವೆಜ್ ಕಡಾಯಿ? ಇದು ಎಲ್ಲ ನನ್ನ ಮಕ್ಕಳಿಗೆ, ಹಸ್ಬೆಂಡ್ಗೆ, ಎಲ್ಲರಿಗೂ ಇಷ್ಟ. ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ? ನಂಗೆ ಟೈಮೇ ಸಾಕಾಗಲ್ಲ, 24 hours. ಸ್ಟಿಚಿಂಗ್ ಮಾಡ್ತೀನಿ, ಮತ್ತೆ ನಮ್ ಸಂಘ ಇದೆ, ಸಂಘಕ್ಕೂ ಹೋಗ್ತೇನೆ. ಸ್ಫೂರ್ತಿ ಸಂಘ ಅಂತ ಹೇಳಿದೆ, ಸಂಜಯ್ ನಗರದಲ್ಲಿ. ಗದ್ದಲ ಹೇಳಿ, ಆನಿಯನ್ ಮಹಿಳಾ ಸಂಘನಾ? ಪುರುಷರಿಗೆ ನಿಷೇಧ. ಕ್ಯಾರೆಟ್ ಮಾಡಿ, ಬೀನ್ಸ್, ಕ್ಯಾರೆಟ್, ಕ್ಯಾರೆಟ್ ಆದ ನಂತರ ಹುರುಳಿಕಾಯಿ, ಇದು ಗೋಬಿ, ಆಮೇಲೆ ಕ್ಯಾಪ್ಸಿಕಮ್. ಓಕೆ, ನೆಕ್ಸ್ಟ್ ಪೊಟ್ಯಾಟೊ. ಆಯ್ತು, ಆಮೇಲೆ ಬಟಾಣಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಉಪ್ಪು ಬೇಕು. ರುಬ್ಬೋದಲ್ಲ ಏನಿಲ್ವೇ? ರುಬ್ಬೇಕು, ಇದನ್ನ ಫಸ್ಟ್ ಬೇಯಿಸ್ಕೊಂಡ್ಬೇಡ. ಸಾಕು? ಇಲ್ಲ 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 ಇಲ್ಲ, ಹಾಕ್ತೇನೆ. ಇನ್ನೂ ಆಗತ್ತೆ, ಅದು ಸುಮಾರು ಆಗತ್ತೆ ರುಬ್ಬಿ ಹಾಕುವಾಗ. ಓಕೆ, ನಮ್ಗೆ ಅದೊಂದೇ ಭಯ, ಉಪ್ಪು ಹಾಕ್ಬೇಕಾದ್ರೆ ಮಾತ್ರ ನಾವು ನೋಡ್ತೀವಿ, ಯಾಕಂದ್ರೆ ತಿನ್ನೋದ ನೊಬ್ಬಲ್ವಾ. ಇದನ್ನ ಮುಚ್ಚಿಟ್ಟು ಅಂತೂ ನಿಮ್ಮ ಸ್ತ್ರೀ ಶಕ್ತಿ ಅವರೆಲ್ಲ ಇವತ್ತು ಫುಲ್ ಖುಷಿನಾ? ಪೂರ್ತಿ ತಂಡದವರಲ್ಲ. ಓಕೆ, ಮಾರ್ನಿಂಗ್ ಟೈಮು ಸಾಕಾಗಲ್ಲ, 6:45 to 7:45. ಅದು ಈವ್ನಿಂಗ್, ಮಾರ್ನಿಂಗ್ ಬ್ಯಾಡ್ಮಿಂಟನ್ ಹೋಗ್ತೀನಿ, 1 hour. ಎಲ್ಲಿಗೆ ಹೋಗ್ತೀರಿ? ಅಲ್ಲೇ ಮನೆ ಬ್ಯಾಕ್ ಸೈಡ್. ಓಕೆ, ಇದು ಮುಚ್ಚಿಟ್ಬಿಡಿ. ಮುಚ್ಚಿಟ್ಬಿಡೋದೇನು? ಅದೊಂದ್ಸರಿ ಒಂದು ವಿಸಲ್ ಬರ್ಲಿ. ಈಗ ಮಿಕ್ಸಿಗೆ ಆನಿಯನ್, ಓಕೆ, ಟೊಮ್ಯಾಟೊ, ಓಕೆ, ಸೋಂಫ್, ಜಿಂಜರ್ ಸ್ವಲ್ಪ, ಓಕೆ, ಶುಂಠಿ, ಗಾರ್ಲಿಕ್, ಆಮೇಲೆ ಗ್ರೀನ್ ಚಿಲ್ಲಿ ಸ್ವಲ್ಪ ಸಾಕು, ಒಂದು ಸ್ಪೂನ್. ಇದು ಲವಂಗ, ಚಕ್ಕೆ, ಏಲಕ್ಕಿ ಒಂದು, ಎರಡು ಚಕ್ಕೆ, ಒಂದು ಲವಂಗ, ಒಂದು ಎರಡು ಲವಂಗ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳಿ. ಮೇಡಮ್, ಇದು ಎಷ್ಟು ವಿಷಲ್ ಬೇಕಾಗುತ್ತೆ ಚಂದ್ರಕಲ? ಅದು ಒಂದು ಸಾಕು. ಓಕೆ, ಅದು ಬೆಂದ್ ಬಿಡತ್ತೆ ಬೇಗ. ರುಬ್ಬಿದಾಯ್ತು. ಇನ್ನೊಂದು ಸಣ್ಣ ಜಾರಲ್ಲಿ ನೆನ್ಸಿಟ್ಟಿದ್ ಹಾಕ್ಬೇಕು. ಇದು ಗಸಗಸೆ, ಗೋಡಂಬಿ ಮತ್ತೆ ಬಿಳಿ ಎಳ್ಳು ನೆನ್ಸಿಟ್ಟಿರೋದು ಹಾಕ್ತಿದ್ದೀನಿ. ಯಜಮಾನರಿಗೆ ಏನಿಷ್ಟ ನೀವು ಮಾಡೋದು? ಅವರಿಗೆ ದೋಸೆ ಎಸ್ಪೆಷಲಿ. ನಾನು ಹೋಟ್ಲಿಗಿಂತ ಚೆನ್ನಾಗಿ ಮಾಡ್ತೀನಿ ದೋಸೆ, ಮಸಾಲ ದೋಸೆ. ಮಸಾಲ ದೋಸೆ, ದೋಸೆ ಮತ್ತೆ ದಹಿ ವಡ, ಇದೆಲ್ಲ ಇಷ್ಟ. ಈಗ ಫಸ್ಟ್ ಮಿಕ್ಸಿಗೆ ಹಾಕಿದ್ದನ್ನ ಅಷ್ಟು ಹಾಕ್ತಾ ಇದ್ದಾನೆ. ಟೊಮೆಟೊ ಸಮೇತ ರುಬ್ಬಿದಂತದ್ದು ಹಾಕಿ ಮೇಡಮ್. ಇದ್ರ ಟೇಸ್ಟ್ ಹಾಕ್ತಾ ಇದ್ದೀನಿ, ಗೋಡಂಬಿ, ಎಳ್ಳು ಮತ್ತೆ ಗಸಗಸೆ. ಇದು ಯಾವ್ದು ಚೆನ್ನಾಗಿರುತ್ತೆ? ಇದು ಚಪಾತಿಗೆ, ಪೂರಿಗೆ. ಏನ್ ತಂದಿದ್ದೀರಾ ನಿಮ್ಮ ಮನೆಯಿಂದ ನೀವು? ಚಪಾತಿ ತಂದಿದ್ದೀನಿ. ಎಲ್ಲ ಹಾಕಿದಾಯ್ತಾ? ಅಲ್ಲ, ಪನ್ನೀರ್ ಏನ್ ಹಂಗೆ ಉಳಿಸ್ಕೊಂಡಿದ್ದೀರಿ? ಲಾಸ್ಟ್ ಹಾಕ್ತೀನಿ. ಏನ್ ಮಾಡ್ತೀರಾ ಪನ್ನೀರ್? ಫ್ರೈ ಮಾಡ್ತೀನಿ. ನಂಗೆ ಪೌಡರ್ ಬೇಕು. ಏನ್ ಪೌಡರ್ ಬೇಕು? ಒಂದು ಮಿರ್ಚಿ ಪೌಡರ್, ಅಚ್ಚ ಕಾರದ ಪುಡಿ. ರವಿ ಅವ್ರದ್ದು ಎಷ್ಟು ಹಾಕಿ? ಸ್ವಲ್ಪ ಹಾಕಿ. ಸಾಕು ಸಾಕು ಸಾಕು. ಜೀರಾ ಪೌಡರ್, ರವಿ ಅವರ ಜೀರಿಗೆ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಧನಿಯಾ ಪೌಡರ್, ಜೀರಿಗೆ ಸಾಕು ಸಾಕು. ಓಕೆ, ಧನಿಯಾ ಪೌಡರ್. ಮಗನೇ ಹೇಳಿಲ್ಲ ಸ್ಕಂದ ಅಂತ ಹೇಳಿ. ಸ್ಕಂದ, ಅವನಿಗೆ ನಿಮ್ಮ ನೀವು ಮಾತಾಡೋ ಸ್ಟೈಲ್ ಎಲ್ಲ ತುಂಬಾ ಇಷ್ಟ. ಮಗನಾದ್ರು ಒಂದ್ ಕಾಲೇಜ್ ಬಂಕ್ ಕೊಡ್ತೀರಿ, ಏನಾಗ್ತಿತ್ತು? ಅವನಿಗೆ ಕಾಲೇಜ್ ಇಲ್ಲ, ಬಟ್ ಕೋಚಿಂಗ್ ಇದೆ ಈಗ. ಹೌದಾ? ಕೆವಿ ಅವ್ರಿಗೆ 20 seconds ಇದೆ ಸ್ಟಾರ್ಟ್. ಓಕೆ, ಹಾಗಾಗಿ ಕುದಿಲಿ ಕುದಿಲಿ ಕುದಿಲಿ. ಇನ್ನೇನ್ ಹಾಕೋದುಂಟ? ನೆಕ್ಸ್ಟ್ ಲಾಸ್ಟ್ ಪನ್ನೀರ್ ಹಾಕ್ಬೇಕು. ಓಕೆ, ಪನ್ನೀರ್ ಹಾಕ್ತಾ ಇದ್ದೀನಿ. ಮಸಾಲಾ ಗೀಸಲ ಏನಿಲ್ಲ ಇದಕ್ಕೆ, ಇಷ್ಟೇ. ಹಾ, ಜೀರಾ ಪೌಡರ್ ಅದೆಲ್ಲ ಈಗ ರುಬ್ಬಿ ಹಾಕಿದೀವಲ್ಲ. ಹಾಲ್ ಹಾಕ್ಬೇಕು ಸ್ವಲ್ಪ. ಕ್ರೀಮ್, ಫ್ರೆಶ್ ಕ್ರೀಮ್, ಫ್ರೆಶ್ ಕ್ರೀಮ್ ಎಲ್ಲ ಹಾಕ್ಬಿಟ್ರಲ್ಲ ಚಂದ್ರಕಲಾ ಅವರೇ, ಏನು ಉಳಿಸ್ಕೊಂಡಿಲ್ಲ, ಮುಗಿದೋಯ್ತು ಕತೆ. ಚೆನ್ನಾಗಿಲ್ಲ ಅಂತ ಹೇಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಮನೆಯಿಂದ ಬಂದ್ಬಿಟ್ಟಿದ್ದಾರೆ. ಯಜನಾದಾರೆ ನಿಮ್ ಸ್ಫೂರ್ತಿ ಇದ್ರೊಳಗೆ ಮಹಿಳಾ ಮಂಡಳಿ ಅದ್ರೊಳಗೆ 100 ಮೇಲಿದ್ದಾರೆ. ಅಯ್ಯೋ, ಎಲ್ಲ ಎಲ್ಲಿರೋರು? ಎಲ್ಲ ಅಲ್ಲೇ ಸುತ್ತಮುತ್ತಲು. ಇದೊಂದು ಸ್ವಲ್ಪ ಗಟ್ಟಿಯಾಗ್ಲಿ. ಓಕೆ ಮೇಡಮ್, ಆಗಲಿ. ನೆಕ್ಸ್ಟ್ ನಂಗೆ ಇನ್ನೊಂದು ಇದು ಕೊಡಿ, ಒಗ್ಗರಣೆ ಇದ್ದು ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿ, ತಾಳಿ 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 ತಾಳಿ, ತುಪ್ಪನ? ತುಪ್ಪ ಹಾಕ್ತಾ ಇದ್ದೇನೆ. ಗೋಡಂಬಿ ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿನ ಇದ್ರೊಳಗೆ ಫ್ರೈ ಮಾಡ್ತೀವಿ. ಗೋಡಂಬಿ ರುಬ್ಬಕ್ಕೂ ಹಾಕಿದೀವಿ,
ಸರಿ ಹೋಯ್ತು. ಗೋವಾದಲ್ಲಿ ಇದ್ರಲ್ಲ ಕಾಸ್ಟ್ಲಿಯೆಸ್ಟ್ ಅಲ್ಲ ನೋಡಿದೆ ಗೋವಾದಲ್ಲಿ ಇದ್ರಲ್ಲ, ಅದಕ್ಕೆ ಗೋಡಂಬಿ ಬೇಸ ಸ್ವಲ್ಪ ಜಾಸ್ತಿ ಹಾಕ್ಲಾ. ಗೋಡಂಬಿ ಗೋಡಂಬಿ ಹಾಕ್ತಾ ಇದೀನಿ. ಓಕೆ, ಮೇಲಿಂದ ಡೆಕೋರೇಟ್ ಮಾಡ್ಲಿಕ್ಕೆ ಅಷ್ಟೇ. ಓ, ಡೆಕೋರೇಷನ್ ಗಾ ತುಪ್ಪದಲ್ಲಿ ಗೋಡಂಬಿಯನ್ನ ಹುರ್ಕೊಂಡು ಅದೇ ಲಾಸ್ಟ್ ಹಾಕೋಣ. ಈಗ ಹಾಕ್ಬೇಡಿ, ಸ್ವಲ್ಪ ಕಸೂರಿ ಮೇತಿ ಹಾಕ್ತೀನಿ. ಓಕೆ, ಕಸೂರಿ ಮೇತಿ. ಓಕೆ ಓಕೆ ಓಕೆ, ನಂತರ ಫಿನಿಶ್ ಅಪ್ಪಣ್ಣ. ಅಬ್ಬಾ, ಮುಗಿತ ಕತೆ ಅಂತೂ ಮುಗಿಸಿದೆ, ಅಂತೂ ಮುಗಿಸಿ ಆಯ್ತು. ಓಕೆ, ಗೋಡಂಬಿ ಹಾಕ್ತಾ ಇದ್ದೇನೆ ಮೇಲಿಂದ. ತೊಗಳಿ ಮುರಳಿ ಅವರೇ, ಸ್ಪೆಷಲ್ ವೆಜ್ ಕಡಾಯಿ ಚಪಾತಿ ಕೊಡ್ತೀನಿ. ಸ್ಪೆಷಲ್ ವೆಜ್ ಕಡಾಯಿನ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಸ್ಪೆಷಲ್ ವೆಜ್ ಕಡಾಯಿನ ಜೊತೆಗೆ ಮನೆಯಿಂದ ಮಾಡಿರ್ತಕ್ಕಂಥ ಚಪಾತಿ ಕೂಡ ಬಂದಿದೆ. ತಿಂದು ನೋಡ್ಬೇಕು, ತಿಂದ್ರೆ ಖಾಲಿ ಆಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಚಂದ್ರಕಲ ಅವರು ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ದಾರೆ ಮತ್ತೊಮ್ಮೆ ತೋರಿಸರಿವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಸ್ಪೆಷಲ್ ವೆಜ್ ಕಡಾಯಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಈರುಳ್ಳಿ, ಕ್ಯಾರೆಟ್, ಹುರುಳಿಕಾಯಿ, ಹೂಕೋಸು, ದಪ್ಪ ಮೆಣಸಿನಕಾಯಿ, ಆಲೂಗೆಡ್ಡೆ, ಹಸಿ ಬಟಾಣಿ, ಉಪ್ಪು, ನೀರು ಹಾಕಿ ಒಂದು ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮ್ಯಾಟೊ, ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಲವಂಗ, ಚಕ್ಕೆ, ಏಲಕ್ಕಿ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ನೆನೆಸಿದ ಬಿಳಿ ಎಳ್ಳು, ಗಸಗಸೆ, ಗೋಡಂಬಿ, ನೀರು ಹಾಕಿ ಗ್ರೈಂಡ್ ಮಾಡಿ. ಬೆಂದ ತರಕಾರಿಗೆ ರುಬ್ಬಿಕೊಂಡ ಮಸಾಲ, ರುಬ್ಬಿಕೊಂಡ ಎಳ್ಳು ಗೋಡಂಬಿ ಗಸಗಸೆ ಮಿಶ್ರಣ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಪನ್ನೀರ್, ಹಾಲು, ಫ್ರೆಶ್ ಕ್ರೀಮ್, ಉಪ್ಪು ಹಾಕಿ ಬೇಯಿಸಿ. ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ತುಪ್ಪದಲ್ಲಿ ಕರಿದ ಗೋಡಂಬಿ ಹಾಕಿದರೆ ಸ್ಪೆಷಲ್ ವೆಜ್ ಕಡಾಯಿ ಸವಿಯಲು ಸಿದ್ಧ. ಸ್ಪೆಷಲ್ ವೆಜ್ ಕಡಾಯಿ ಮಾಡಿದರೆ ಚಂದ್ರಕಲಾ ಅವರು. ಏ, ನೆನ್ನೆ ತನಕ ನೋಡಿ ಹೇಗಿದೆ ಅಂತ ಟಿವಿಲಿ ಮಾಡೋದ್ ನೋಡ್ತಾ ಇದ್ರು, ಇವತ್ತು ಮಾಡೇ ಕೊಟ್ಬಿಟ್ಟಿದ್ದಾರೆ. ಏನ್ ಫ್ರೆಂಡ್ಸ್ ಎಲ್ಲ ಖುಷಿನಾ? ಇನ್ನು ಹೇಳಿಲ್ಲ, ಹೋಗಿ ಹೇಳ್ಬೇಕು ಈಗ. ಹೌದಾ? ಸಸ್ಪೆನ್ಸ್. ಚಪಾತಿಗೆ ನೋಡಿದಾಗ ಎರಡ್ ಮೂರು ಬರಬೇಕು, ಅವಾಗಲೇ ಚಪಾತಿ ಮಜಾ. ಒಳ್ಳೆ ಗ್ರೇವಿ ಮಾಡಿದ್ದಾರೆ, ಒಳ್ಳೆ ಮಂಗಳೂರಿನ ಸ್ಪೆಷಲ್ ಗ್ರೇವಿ ಚೆನ್ನಾಗಿದೆ ಮೇಡಮ್. ನೋ ಪ್ರಾಬ್ಲಮ್, ಒಳ್ಳೆ ಕ್ರಮ ಇದೆ, ಒಳ್ಳೆ ಅಡುಗೆ ಮಾಡಿದ್ದೀರಾ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್ಕಾರ ಅವರೇ. ಯಜಮಾನರಿಗೆ, ಉಪಾಧ್ಯಾಯರಿಗೆ, ಮಗಳಿಗೆ, ಮಗನಿಗೆ ಎಲ್ಲ ಥ್ಯಾಂಕ್ಸ್ ತಿಳಿಸ್ಬಿಡಿ. ಯಜಮಾನರಿಗೆ ಕರ್ಕೊಂಡು ಬರ್ಬೋದಾಗಿತ್ತು. ಜೊತೆಗೆ ನಿಮ್ಮ ಸ್ಫೂರ್ತಿ ತಂಡಕ್ಕೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿ ಅಡುಗೆ ಮಾಡಿ ಕಾರ್ಯಕ್ರಮ ನೋಡಿ. ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಸೋಮವಾರದಿಂದ ಕಂಟಿನ್ಯೂಸ್ ಆಗಿ 360 ದಿನ ನಿಮ್ಮ ಜೊತೆ ನಾವಿರ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮಗೆ ರವಿ ಮಸಾಲದವರು ರವಿ ಮಸಾಲ ಕೊಡ್ತಾ ಇದ್ದಾರೆ. ಎಲ್ಲ ಇದೆ, ತಗೊಳ್ಳಿ, ಯೂಸ್ ಮಾಡಿ. ಜೊತೆಗೆ ತ್ರಿಧಾತು ಬಯೋ ಪ್ರೊಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರ್ಗ್ಯಾನಿಕ್ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಸಾವಯವ ಕೃಷಿಯಲ್ಲಿ ಬೆಳೆದಿರತಕ್ಕಂತಹ ಉತ್ಪನ್ನಗಳೆಲ್ಲ ಇದ್ರೊಳಗಿದೆ. ತ್ರಿಧಾತು ಆರ್ಗ್ಯಾನಿಕ್ ಅವ್ರ ಕಡೆಯಿಂದ ನಿಮ್ಗೋಸ್ಕರ ಮೇಡಮ್. ಜೊತೆಗೆ ಅರೇಕಾ ಟೀ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಟೀನ ಕೊಡ್ತಾ ಇದ್ದಾರೆ. ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು, ಜೀರ್ಣಶಕ್ತಿ ವೃದ್ಧಿಸಿಕೊಳ್ಳಲು, ಕೊಬ್ಬನ್ನು ಕರಗಿಸಿಕೊಳ್ಳಲು ಅರೇಕಾ ಟೀ ಅಡಿಕೆಯಿಂದ ತಯಾರಾದಂತಹ ಅದ್ಭುತವಾದಂತಹ ಟೀ. ನಿಮ್ಗೋಸ್ಕರ PM ಅವರು ಇದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ. ಸೌತ್ ಇಂಡಿಯಾದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಅಡಿಕೆಯಿಂದ ತಯಾರಾದಂತಹ ಟೀ ಮೇಡಮ್. ಇದು ಕುಡೀರಿ, ಚೆನ್ನಾಗಿರುತ್ತೆ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೇನ್ ಆಯಿಲ್ ನಿಮ್ಗೋಸ್ಕರ. ಜೊತೆಗೆ ರಿಷಿಕೇಶ್ ಭೃಂಗಾ ಏರ್ ಆಯಿಲ್ ಅವರು ನಮ್ಗೆ ಏರ್ ಆಯಿಲ್ ನ ಕೊಡ್ತಾ ಇದ್ರೆ, ಅದ್ಭುತವಾದಂತಹ ಏರ್ ಆಯಿಲ್, ಎಲ್ಲ ಅರ್ಪ್ಸ್ಗಳನ್ನ ಹಾಕಿ ಮಾಡಿರ್ತಕ್ಕಂಥ ಏರ್ ಆಯಿಲ್. ಜೊತೆಗೆ ಕೆಮಿಕಲ್ ಇಲ್ಲದೆ ಇರತಕ್ಕಂಥ ಏರ್ ಆಯಿಲ್, ತಲೆಗೆ ಹಾಕುವಂತಹ ಎಣ್ಣೆಯಲ್ಲಿ ಕೆಮಿಕಲ್ ಸ್ವಲ್ಪನೂ ಇಲ್ಲ, ವಿಟಮಿನ್ ಇ ಇದೆ. ಇದನ್ನ ಒಂದ್ಸರಿ ಯೂಸ್ ಮಾಡಿ, ಖಂಡಿತವಾಗ್ಲು ಚೆನ್ನಾಗಿರುತ್ತೆ. ಜೊತೆಗೆ ಹರ್ಬಲ್ ಶಾಂಪು ಕೂಡ ಇದೆ. ಜೊತೆಗೆ ಎಕ್ಸ್ಪ್ರೆಸ್ ರಸಂನ ಕೊಡ್ತಾ ಇದ್ರೆ ನಮ್ಮ ಮಯಾಸ್ ಅವರು. ಇದು ನಿಮ್ಗೋಸ್ಕರ, 30 ಸೆಕೆಂಡ್ ಅಲ್ಲಿ ನಿಮ್ಮ ಮಗಳಿಗೆ ರಸಂ ಮಾಡಿ ಕಳಿಸ್ಬೋದು. ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಅದ್ರೊಳಗೆ ಒಂದು ನಾಲ್ಕು ಸಾಕು. ಜೊತೆಗೆ ಮುಳಿಯಾಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಬೆಳ್ಳಿಯ ಫಲಕದ ಜೊತೆಗೆ 1,000 ರೂಪಾಯಿ ಗಿಫ್ಟ್ ವೌಚರ್ ಕೊಡ್ತಾ ಇದ್ರೆ. ಮುಳಿಯಾ ಜ್ಯುವೆಲರ್ಸ್, ಯಾವ ಹಬ್ಬಕ್ಕೆ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಅಡಿಗೆ ಚೆನ್ನಾಗಿರುತ್ತೆ ಅಂತ ಹೇಳುವಂತ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಕಡೆಯಿಂದ ನಿಮ್ಗೋಸ್ಕರ. ಥ್ಯಾಂಕ್ ಯು, ಥ್ಯಾಂಕ್ ಯು ಚಂದ್ರಕಲ ಅವರೇ. ಥ್ಯಾಂಕ್ ಯು ಮೇಡಮ್, ಕಾರ್ಯಕ್ರಮ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದಾರೆ. ಅದ್ಭುತವಾಗಿರುವಂತಹ ಆರೋಗ್ಯದ ಅಡುಗೆನ ಮಾಡ್ತಾ ಇದ್ರೆ, ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದಾರೆ. ಗುರುಜಿ ಬನ್ನಿ. ಗುರುಜಿ, ಗುರುಜಿ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಹೊಸ ಸ್ಕೂಲ್ ಓಪನ್ ಆಗಿರ್ಬೇಕು, ಇಲ್ಲ ನಿಮ್ಗೆ ಹಳೇದ್ ಯೋಚನೆ ಬಂದು ನಿಮ್ ಸ್ಕೂಲ್ ಹತ್ರ ಹೋಗಿರ್ಬೇಕು. 100% ಕರೆಕ್ಟ್. ಯಾಕಂದ್ರೆ ಇದೆಲ್ಲ ಸ್ಕೂಲ್ ಹತ್ರ ಸಿಗೋದೇನೆ, ನೇರಳೆಹಣ್ಣು,
ಈ ನೆಲ್ಲಿಕಾಯಿ, ಈ ಚಿಕ್ಕ ಚಿಕ್ಕ ಸೇಬೆಕಾಯಿ, ಅರ್ಧಂಬರ್ಧ ಬೆಂಡಾಗಿರುವಂತ ಇದು ನಮ್ಮ ಏನದು ಹುಣಸೆಕಾಯಿ, ಹುಣಸೆಕಾಯಿಗಳು ಇವೆಲ್ಲ ಸಿಗೋದು ಸ್ಕೂಲ್ ಹತ್ರ. ಯಾಕೆ ಸ್ಕೂಲ್ ಹತ್ರ ಹೋಗಿದ್ವಿ? ಇಲ್ಲಿ ಲಕ್ಕಲಿ ನಮ್ಮ ಆಶ್ರಮದಲ್ಲೂ ಬಿಟ್ಟಿತ್ತು, ತಂದಿದ್ದೀನಿ. ಬಟ್ ನೆನಪು ನಮ್ಮ ಸ್ಕೂಲ್ಗೆ ಹೋಗುತ್ತೆ. 5 paisa ಕೊಟ್ರೆ ಜೋಬ್ ತುಂಬಾ ಬರ್ತಿತ್ತು. ಜೋಬಲ್ಲಿ ಹಾಕೊಂಡಿತ್ತು, ಉಪ್ಪು ಹಾಕೊಂಡು ಹಂಚ್ಕೊಂಡು 3.5 kilometer ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಮುಗಿದಿರ್ತಿತ್ತು. ಅದು ಕೆಮ್ಮು ನೆಗಡಿ ಎಲ್ಲ ಏನು ಬರ್ತಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ಏನ್ ನೆಲ್ಲಿಕಾಯಿ ಗುರುಜಿ? ಮಾಮೂಲಿ ನೆಲ್ಲಿಕಾಯಿ, ಇದು ಕಿರು ನೆಲ್ಲಿಕಾಯಿ. ಬಟ್ ಇದ್ರಲ್ಲಿ ಉಪ್ಪಿನಕಾಯಿ ಮಾಡಲ್ಲ ಗುರುಜಿ? ಅದಕ್ಕೆ ನಾವು ಮಾಡ್ತಾ ಇರೋಣ. ಯೂಶಲಿ ಆ ದಪ್ಪ ಬೆಟ್ಟನೆಲ್ಲಿಕಾಯಿ ಏನಿದೆಯೋ ಅದ್ರೊಳಗೆ ಮಾತ್ರ ಉಪ್ಪಿನಕಾಯಿ ಮಾಡ್ತಾರೆ. ಇದು ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲಪ್ಪ. ತಿನ್ನೋದು ಇಲ್ಲ, ಯಾರು ಹುಡುಗರು ಕರಡಿ ಹೊಡಿತಾರೆ, ಬೈದ್ ಬೇರೆ ಕಳಿಸಿ ಕರಡಿ ಹೊಡ ಹೋಗಿ ತಿನ್ಬೇಡ ಅಂತ ಬಿಟ್ಟು ಬೀದ್ರು ಹೋದ್ರೆ ಅಲ್ಲೇ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಏನ ಮಾಡ್ಬೇಕು ಗುರುಜಿ? ಒಳಗಡೆ ದಿಢೀರ್ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೋದು, ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಣ್ಣ ಸಣ್ಣ ನೆಲ್ಲಿಕಾಯಿನ ಹಾಕಿ ದಿಢೀರಾಗಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಯಾರು ಅಂತ ತೋರಿಸ್ಕೊಡ್ತಾ ಇದಾರೆ. ಓಕೆ, ಮಾಡಕ್ಕೆ ಏನಂತ ಹೇಳಿ ಗುರುಜಿ? ದಿಢೀರ್ ನೆಲ್ಲಿಕಾಯಿ ಉಪ್ಪಿನಕಾಯಿ, ಬೇಕಾಗುವ ಸಾಮಗ್ರಿಗಳು: ಕಿರು ನೆಲ್ಲಿಕಾಯಿ, ಚಿಲ್ಲಿ ಫ್ಲೇಕ್ಸ್, ಮೆಂತ್ಯ ಸಾಸಿವೆ ಪುಡಿ, ಇಂಗು, ಅರಿಶಿನ, ಉಪ್ಪು. ಓಕೆ, ಶುರು ಮಾಡೋಣ ಗುರುಜಿ. ಹೇಳ್ಕೊಳ್ಳಿ ನಿಮ್ಗೆ. ಇಲ್ಲ, ಮಿಕ್ಸರ್ಗೆ ಹಾಕೋಣ ಫಸ್ಟ್. ಸೊ ಇದು ಉಪ್ಪು ನೀರು. ಓಕೆ ಗುರುಜಿ. ಅರ್ಧ ಲೋಟ ನೀರಿಗೆ 3 ಚಮಚದಷ್ಟು ಉಪ್ಪು ಹಾಕಿ ಬಾಯ್ಲ್ ಮಾಡಿ ಕೂಲ್ ಮಾಡಿ ತಂದಿರುವಂತದ್ದು. ಒಣಮೆಣಸಿನಕಾಯಿ ಪುಡಿ 4 spoon ಹಾಕೋಣ. ಅಂದ್ರೆ ತರತರಿ ಆಗಿರುವಂತದ್ದು ಫ್ಲೇಕ್ಸ್ ಅಂತ ಏನ್ ಕರಿತೀವಿ ನಾವು, ಫ್ಲೇಕ್ಸ್ ಅಂತ ಅಂದ್ರೆ ಇದು ನಾವು ಪುಡಿ ಅಂತ ಮಾಡಿರೋದಲ್ಲ, ಒಂದು ಅರ್ಧಂಬರ್ಧ ತರತರಿಯಾಗಿ ಮಾಡ್ಕೊಂಡಿರುವಂತ ಪುಡಿ ಅದು. ಸಾಸಿವೆ ಮತ್ತು ಮೆಂತ್ಯ, ಮೆಂತ್ಯ 2 spoon ಅಷ್ಟು ಹಾಕೋಣ. ಓಕೆ, 1 ಚಿಟಿಕೆ ಅಷ್ಟು ಇಂಗು. ಓಕೆ, ಸ್ವಲ್ಪ ಅರಿಶಿನ. ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಈ ರುಬ್ಕೊಂಡಿರುವಂತದನ್ನ ನೆಲ್ಲಿಕಾಯಿಗೆ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಓಕೆ ಓಕೆ ಓಕೆ. ಬಟ್ ಈ ನೆಲ್ಲಿಕಾಯಿ ಉಪಯೋಗಗಳೇ ಸರಿಗೆ ಮಾಡಲ್ಲ ಗುರುಜಿ. ನಾವು ಮರಗಳು ಇರ್ತದೆ, ಎಷ್ಟು ವೈಟಮಿನ್ ಸಿ ಇರುತ್ತೆ, ಎಷ್ಟು ಒಳ್ಳೇದಾದ ಆಹಾರ, ಅದನ್ನ ಕರೆಕ್ಟ್ ಸರಿಯಾದ ಇದ್ರಲ್ಲಿ ನಾವು ಯೂಸ್ ಮಾಡ್ತಲ್ಲ ಅಂತ. ನಿಜ, ತಪ್ಪು. ಬಟ್ ಯೂಸ್ ಮಾಡ್ತಿದ್ರೆ ನಾವು ಮೊದಲು ಅದು ನಮ್ಗೆ ಇವಾಗ ಗೊತ್ತಾಗ್ತಾ ಇಲ್ವೇನೋ ಅನ್ಕೊಳ್ತಾ ಇದೀನಿ ನಾನು. ಇಲ್ಲ, ನಿಮ್ಮ ಮನೆ ಮುಂದೆ ಏನು ಗಿಡ ಹಾಕೋರು ಗುರುಜಿ? ಇಲ್ಲ, ಒಪ್ಕೋತೀನಿ ಖಂಡಿತ. ಎಲ್ಲಾರ ಮನೆ ಮುಂದೆ ಯೂಶಲಿ ಅವ್ರು ನೋಡಿದಾಗ ನೆಲ್ಲಿಕಾಯಿ ಗಿಡ ಇರೋದು, ಒಂದು ನುಗ್ಗೆಕಾಯಿ ಗಿಡ. ನುಗ್ಗೆಕಾಯಿನ ಸಾರಿ ಯೂಸ್ ಮಾಡ್ತೀವಿ. ಇದೆಲ್ಲ ಯೂಸ್ ಆಗ್ತಾ ಇತ್ತು, ಅದ್ರ ಉಪಯೋಗ ಏನೋ ಗೊತ್ತಾಗಿಲ್ಲ ನಮ್ಗೆ ಕರೆಕ್ಟ್ ಆಗಿ ಇದ್ರ ಬಗ್ಗೆ. ಇದನ್ನ ನೆನ್ಸ್ಕಿನ್ಸಿಡ್ಬೇಕಾ ಗುರುಜಿ? ಏನಿಲ್ಲ, ರೆಡಿ ಟು ಯೂಸ್. ಹೌದಾ? ರೆಡಿ ಗುರುಜಿ? ರೆಡಿ. ಕಿರು ನೆಲ್ಲಿಕಾಯಿ ಉಪ್ಪಿನಕಾಯಿ, ದಿಢೀರ್ ಉಪ್ಪಿನಕಾಯಿ. ದಿಢೀರ್ ಉಪ್ಪಿನಕಾಯಿ ರೆಡಿ ಮಾಡಿದ್ದಾರೆ. ಎಣ್ಣೆ ಬೆಣ್ಣೆ ಉಪಯೋಗಿಸಿಲ್ಲ, ಆದ್ರೂ ಕೂಡ ಒಂದು ಉಪ್ಪಿನಕಾಯಿ ರೆಡಿಯಾಗಿದೆ. ಈ ಉಪ್ಪಿನಕಾಯಿನ ನಮ್ಮ ಗುರುಜಿಯವರು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ. ನೋಡ್ಕೊಳ್ಳಿ ಉಪ್ಪಿನಕಾಯಿ. ದಿಢೀರ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಚಿಲ್ಲಿ ಫ್ಲೇಕ್ಸ್, ಮೆಂತ್ಯ ಸಾಸಿವೆ ಪುಡಿ, ಇಂಗು, ಅರಿಶಿನ, ಉಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಕಿರು ನೆಲ್ಲಿಕಾಯಿ ರುಬ್ಬಿದ ಮಸಾಲಾ ಹಾಕಿ ಕಲಸಿದರೆ ದಿಢೀರ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಸವಿಯಲು ಸಿದ್ಧ. ಗುರುಜಿ, ನಿಮ್ ತೋಟದ ಗುರುಜಿ ಇದು? ಎಲೆ ಸಮೇತ ಬಂದ್ಬಿಟ್ಟಿದೆ ಗುರುಜಿ. ಇನ್ನೇನಕ್ಕೆ ಯೂಸ್ ಮಾಡ್ತೀರಿ ಗುರುಜಿ ನೀವು? ನಾವು ನಾರ್ಮಲಿ ಚಿತ್ರಾನ್ನ ಕಲಸಕ್ಕೆ ಯೂಸ್ ಮಾಡ್ತೀವಿ, ದಿಢೀರ್ ಉಪ್ಪಿನಕಾಯಿ ಯೂಸ್ ಮಾಡ್ತೀವಿ. ಅದನ್ನ ಬಾಯ್ಲ್ ಮಾಡ್ಬಿಟ್ಟು ಮೆಂತ್ಯಕಾಯಿ ಉಪ್ಪಿನಕಾಯಿ ಅಂತಾರಲ್ಲ, ಆ ರೀತಿ ಮಾಡ್ತೀವಿ. ಇದು ಬಿಟ್ರೆ ಇನ್ನೇನು ಉಪಯೋಗ ಇಲ್ಲ. ಸೀದಾ ಸ್ಕೂಲ್ ಮುಂದೆ ಹೋಗ್ಬೇಕು, ಅದು ಈ ಸ್ಕೂಲ್ ಮುಂದೆಗಳು ಈ ತರ ಮಾರವ್ರೆ. ಅಪ್ಪ ಅಮ್ಮ ಹೈಜೀನು, ಹೈಜೀನ್ ಬಿಟ್ಟು ಇದನ್ನ ತಿನ್ನಕ್ಕ ಬಿಡಲ್ಲ. ಇದು ಮೊಸರನ್ನ ಚೆನ್ನಾಗಿರುತ್ತೆ, ಸಾರನ್ನ ಜೊತೆ, ಚಿತ್ರಾನ್ನದ ಜೊತೆ, ಎಲ್ಲದಕ್ಕೂ ಚೆನ್ನಾಗಿ. ನಾನು ಹೆಂಗ್ ಕೇಳಿದ್ರೆ ಹಂಗೆ ಡೈರೆಕ್ಟ್ ಆಗಿ ತಿನ್ನಕ್ಕೆ ದಿ ಬೆಸ್ಟ್, ದಿ ಬೆಸ್ಟ್. ಟೈಮ್ ಪಾಸ್ಗೆ ಬಹಳ ಚೆನ್ನಾಗಿ ತಿಂತ ಕೂತ್ಕೋಬಹುದು ಹಂಗೇನೆ ಡೈರೆಕ್ಟ್ ಆಗಿ. ಅಂದ್ರೆ ಏನಂದ್ರೆ ನೆಲ್ಲಿಕಾಯಿ ಸ್ವಲ್ಪ ತಿಂತ ಆಮೇಲೆ ಸಿಹಿ ಬರಕ್ಕೆ ಶುರು ಆಗುತ್ತೆ. ಸ್ವಲ್ಪ ತಿನ್ನ ಸ್ವಲ್ಪ ಬರುತ್ತಿದೆ. ಹೌದು, ಅಫ್ಕೋರ್ಸ್ ಬೆಟ್ಟದ ನೆಲ್ಲಿಕಾಯಿ ಆದ್ರೆ ತುಂಬಾ ಸ್ವೀಟಿಶ್ ಆಗ್ಬಿಡತ್ತ ಇದು. ಓಕೆ ಗುರುಜಿ, ಇದರ ಉಪಯೋಗಗಳು ಏನೋ ಹೇಳ್ತೀರಾ? ಬೇಸಿಕಲಿ ವೈಟಮಿನ್ ಸಿ ತುಂಬಿದೆ ಇದರಲ್ಲಿ, ತುಂಬಾ ಇದೆ. ಫೈಬರ್ ಕಂಟೆಂಟ್, ಪೆಲೆಟಬಲ್ ಫೈಬರ್ ತುಂಬಾ ಇದೆ. ಓಕೆ, ಸೊ ಹಂಗಾಗಿ ಇದು ಬಹಳ ಒಳ್ಳೇದು. ಇದನ್ನ ಮಕ್ಕಳಿಗೆ ತುಂಬಾ ತಿನ್ಸೋದು ಒಳ್ಳೇದು. ವೈಟಮಿನ್ ಸಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್. ಓಕೆ, ಅವರ ಮೆದುಳಿನ ಬೆಳವಣಿಗೆಗೆ, ದೇಹದ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಇಂಥವೆಲ್ಲ ತಿನ್ನಿಸ್ತಾ ಬಂದಾಗ ನಮ್ಮ ಟ್ರೆಡಿಷನಲ್ ವ್ಯಾಲ್ಯೂಸ್, ಟ್ರೆಡಿಷನಲ್ ಫುಡ್ ಬಗ್ಗೆ ಪರಿಚಯ ಆಗುತ್ತೆ. ಜೊತೆಗೆ ಅವರ ಮೆದುಳು ಬೆಳವಣಿಗೆಗೆ ಅನುಕೂಲ ಆದಾಗ ಅವ್ರು ಓದೋದಕ್ಕೂ ಅನುಕೂಲ. ನೀವು ಸಣ್ಣ ಮಕ್ಳು ಹೋಗ್ಬಿಟ್ಟು ಏನು ಅಂತ ಕೇಳಿ, ಕೈಯಲ್ಲೂ ಮುಟ್ಟಲ್ಲ ಅವ್ರ ದಿನ. ವಾಟ್ ಇಸ್ ದೇಸ್ ಅಂತ ಇಂಗ್ಲಿಷ್ ಅಲ್ಲಿ ಕೇಳ್ತಾರೆ. ಏನಾರ ಕೇಳ್ಬಿಡಿ, ಕೈಯಲ್ಲಿ ಮುಟ್ಟಿ ತಿನ್ಸ್ಬಿಡಿ ನೋಡೋಣ ಅಂದ. ಅಯ್ಯೋ ಡ್ಯಾಡಿ, ನೀವೇನೇನೋ ತಿಂತೀರಿ, ಹೋಗಿ ಅಂತ ಕಳಿಸ್ಬಿಡಿ.
ಸೊ ಅವ್ರಿಗೆ ಪ್ರೆಗ್ನೆಂಟ್ ವುಮೆನ್ಗೆ ಗರ್ಭಿಣಿಯರಿಗೆ ಬಹಳ ಅನುಕೂಲ ಆಗುತ್ತೆ, ಬಹಳ ಒಳ್ಳೇದು. ಮಕ್ಕಳಿಗೆ ಇದು ಕೊಟ್ಟಷ್ಟು ಅವರ ಓದಿನಲ್ಲಿ ಮುತುವರ್ಜಿ ಹೆಚ್ಚತ್ತೆ, ಆಸಕ್ತಿ ಹೆಚ್ಚತ್ತೆ. ಹೌದು, ಆಸಕ್ತಿ ಹೆಚ್ಚತ್ತೆ. ಹಂಗಾಗ್ಬಿಟ್ಟು ಅವ್ರು ಸುಮ್ಮನೆ ಲೈಟ್ ಆಗಿ ಅವಾಗ ತಿಂತಾನು ಬರೀಬಹುದು, ಓದ್ಬಹುದು. ಏನಾಗುತ್ತೆ, ಮೊನಾಟನಸ್ ಆಗ್ಬಿಡುತ್ತೆ, ಓದ್ತಾ 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 ಒಂಥರ ನಿದ್ದೆ ಬರೋಂಗಾಗುತ್ತೆ, ಅಥವಾ ಸ್ವಲ್ಪ ಮೊನಾಟನಿ ಅನ್ನಿಸ್ಬಿಡುತ್ತೆ. ಅಂತ ಟೈಮ್ನಲ್ಲಿ ಏನಾದ್ರು ಕುರುಕ್ ತಿಂಡಿ ಬೇಕು, ಏನಾದ್ರೂ ಬೇಕು ಅನ್ಸುತ್ತೆ. ಅಂತ ಟೈಮ್ನಲ್ಲಿ ಇದನ್ನ ಸೈಡ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿಂತಾ ಇದ್ರೆ ದಟ್ ವಿಲ್ ಸ್ಟಿಮ್ಯುಲೇಟ್ ಯು. ಅಟ್ಲೀಸ್ಟ್ ಉಪ್ಪಿನಕಾಯಿ ಬೇಡ, ಇದನ್ನಾರು ತೊಳೆದ್ಬಿಟ್ಟು ಕೊಡಬಹುದು, ಇದನ್ನು ಕೊಡಲ್ಲ ಗುರುಜಿ. ಉಪ್ಪಿನಕಾಯಿ ಮಾಡಕ್ ಆಗಲ್ಲ, ಹೋಗಿ ಇಡಕ್ ಆಗಲ್ಲ, ಅದು ಉಪ್ಪಿನಕಾಯಿ ಮಕ್ಕಳಿಗೆ ಇಷ್ಟ ಆಗಲ್ಲ, ಅದ್ ಬೇರೆ. ಅಟ್ಲೀಸ್ಟ್ ಇದನ್ನ ತಿನ್ನಿಸ್ಬೋದು. ಹೌದು, ಖಂಡಿತ ತಿನ್ಬೇಕು ಮಕ್ಕಳು. ಸ್ವಲ್ಪ ಸೈಡ್ ಅಲ್ಲಿ ತಿಂತಾ ಇದ್ರೆ ಅದು ಸ್ಟಿಮ್ಯುಲೇಟ್ ಆಗಿ ಸ್ಲಂಬರ್ನೆಸ್ ತರ ಬರೋದ್ರೆ ಅದು ಹೊರಟೋಗುತ್ತೆ, ಅವ್ರ ದೇಹಕ್ಕೂ ಒಳ್ಳೇದಾಗತ್ತೆ. ಐ ತಿಂಕ್ ಚಿಲ್ಡ್ರನ್ ಶುಡ್ ಈಟ್ ದಿಸ್ ರೆಗ್ಯುಲರ್. ಓಕೆ, ನೆಲ್ಲಿಕಾಯಿ ತಿನ್ಸಿ, ನೀವು ತಿನ್ನಿ, ಯಾಕಂದ್ರೆ ಎಲ್ಲ ತಿಂತಾ ಇದ್ರಿ ನೀವು, ಆಮೇಲೆ ನಿಮ್ ಮಕ್ಳು ಕೊಡಕ್ ನಿಮ್ಗೆ ಮನ್ಸು ಬಂದಿಲ್ಲ. ಓಕೆ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ಅದ್ಭುತವಾಗಿರುವಂತಹ ಜ್ಯೋತಿರ್ವಿಜ್ಞಾನ ಬಗ್ಗೆ, ಜ್ಯೋತಿರ್ ಆಹಾರ ಪದ್ಧತಿ ಬಗ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಈ ಜ್ಯೋತಿರ್ ಆಹಾರ ಪದ್ಧತಿನಲ್ಲಿ ಯಾವ ಗ್ರಹದವರು ಯಾವತ್ತಿನ ದಿನ ಯಾವ ಯಾವ ಆಹಾರಗಳನ್ನ ತಿನ್ಬಹುದು, ಯಾವ ಧಾನ್ಯಗಳನ್ನ ತಿನ್ಬಹುದು, ಇವತ್ತು ಯಾವ ಧಾನ್ಯದ ಬಗ್ಗೆ ಮಾತಾಡಕ್ಕೆ ಬರ್ತಾ ಇದಾರೆ ಗುರುಜಿಯವ್ರು ಗೊತ್ತಿಲ್ಲ. ಶ್ರೀ ಗುರುಜಿಯವರೇ ಬನ್ನಿ ಸರ್. ನಮಸ್ಕಾರ. ವಿದ್ಯಾಶಂಕರ ಗುರುಜಿಯವರೇ ಬನ್ನಿ ಕೂತ್ಕೊಳ್ಳಿ. ಇವತ್ತು ಯಾವ ಗ್ರಹದ ಬಗ್ಗೆ ಮಾತಾಡ್ತಾ ಇದೀವಿ, ಗ್ರಹಣದಕ್ಕಿಂತ ಯಾವ ಕಾಳಿನ ಬಗ್ಗೆ ಮಾತಾಡ್ತಾ ಇದೀವಿ, ಯಾವ ಧಾನ್ಯದ ಬಗ್ಗೆ ಮಾತಾಡ್ತಾ ಇದೀವಿ ನಾವಿವತ್ತು? ಗ್ರಹದ ಜೊತೆಗೆ ಓಕೆ ಧಾನ್ಯ, ಯಾಕಂದ್ರೆ ಗ್ರಹ ಇಲ್ಲದೆ ಧಾನ್ಯ ಇಲ್ಲ, ಧಾನ್ಯ ಇಲ್ಲದೆ ಗ್ರಹ ಇಲ್ಲ ಅಂದಂತೀರಾ? ಹೌದು. ಓಕೆ, ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ? ಹೆಸರು ಕಾಳು. ಹೆಸರು ಕಾಳು ಯಾವ ಗ್ರಹಕ್ಕೆ ಸಂಬಂಧಪಟ್ಟದ್ದು? ಹೆಸರು ಕಾಳು ಈ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಕಳೆದ 3 ದಿವಸಗಳಿಂದ ನಾವು ಗೋಧಿ ಬಗ್ಗೆ ತಿಳ್ಕೊಂಡಿದೀವಿ, ಅಕ್ಕಿ ಬಗ್ಗೆ ತಿಳ್ಕೊಂಡಿದೀವಿ, ತೊಗರಿ ಬೇಳೆ ಬಗ್ಗೆ ತಿಳ್ಕೊಂಡಿದೀವಿ, ಇವತ್ತು ನಾವು ಹೆಸರು ಕಾಳಿನ ಬಗ್ಗೆ ತಿಳ್ಕೊಳ್ತಾ ಇದೀವಿ. ವಿಶೇಷವಾಗಿ ಹೆಸರು ಕಾಳನ್ನ ನಾವು ಬುಧವಾರದ ದಿವಸ ತಿನ್ನಬೇಕು ಅಂತ ಹೇಳ್ತೀವಿ. ಓಕೆ, ಹೇಗೆ ಸೇವನೆ ಮಾಡಬೇಕು, ಯಾರಿಗೆ ತಿನ್ನಿಸಬೇಕು, ಪ್ರತಿಯೊಬ್ರು ತಿನ್ಲಿಕ್ಕೆ ಆಗಲ್ಲ. ಈ ಬುಧ ಬಂದು ಮಿಥುನ ಮತ್ತು ಕನ್ಯಾ ರಾಶಿಗೆ ಅಧಿಪತಿ. ಈ ಮಿಥುನ ಮತ್ತು ಕನ್ಯಾ ರಾಶಿಗೆ ಅಧಿಪತಿ ಆದ್ದರಿಂದ ಈ ಬುಧನ ಸಂಬಂಧಪಟ್ಟಂತಹ ಈ ಹೆಸರು ಕಾಳು, ಈ ಮಕ್ಕಳು ಯಾರಿರ್ತಾರೆ, ಪುಟ್ಟ ಮಕ್ಕಳು, ಕೆಲವರಿಗೆ ಇಂಗ್ಲಿಷ್ ಭಾಷೆ ಮೇಲೆ ಇರೋದಿಲ್ಲ. ಓಕೆ, ಜೊತೆಗೆ ಓದಿದ್ದೆಲ್ಲ ಮರ್ತು ಹೋಗ್ತಿರತ್ತೆ. ಜೊತೆಗೆ ಈ ಬೀಜಗಣಿತದ ಬಗ್ಗೆ ಕೆಲವರಿಗೆ ಅಜ್ಞಾನವಿರುತ್ತೆ. ಹೇಳಿ. ಹೀಗಾಗಿ ಎಷ್ಟೇ ಓದಿದ್ರು ಪಾಪ ಅವ್ರಿಗೆ ಅರ್ಥವೇ ಆಗ್ತಿರಲ್ಲ, ಗಣಿತ ವಿಚಾರವಾಗ್ಲಿ, ಇಂಗ್ಲಿಷ್ ಭಾಷೆ ಆಗ್ಲಿ, ಜೊತೆಗೆ ಓದಿದ್ದು ಮರ್ತು ಹೋಗ್ತಕ್ಕಂಥದ್ದು. ಇಂತಹ ಮಕ್ಕಳಿಗೆ ವಿಶೇಷವಾಗಿ ಬುಧವಾರ ಹೆಸರು ಕಾಳಿನಿಂದ ಪಲ್ಯವನ್ನ ಮಾಡ್ತಾ ತಿನ್ಸ್ತಾ ಬರಬೇಕು. ಬಳಕೆ ಕಟ್ಟಿದ್ ಮಾಡಬಹುದೇ? ಖಂಡಿತ ಮಾಡಬಹುದು, ಈರುಳ್ಳಿ ಹಾಕೋಂಗಿಲ್ಲ. ನೀವು ಸಖತ್ತಾಗಿ ಬಾಂಬ್ ಹಾಕ್ತೀರ ಗುರುಜಿ. ಯಾಕೆ ಅಂತ ಹೇಳಿದ್ರೆ ಈರುಳ್ಳಿ ತಾಮಸಿಕ ಗುಣ ಆದ್ರಿಂದ, ಜೊತೆಗೆ ಅದು ಕತ್ತಲೆಯಲ್ಲಿ ಬೆಳೆತಕ್ಕಂಥದ್ದು, ಭೂಮಿ ಒಳಗಡೆ ಇದ್ರೆ, ಆದ್ರಿಂದ ಈರುಳ್ಳಿಯನ್ನು ಹಾಕಬಾರದು, ಬೆಳ್ಳುಳ್ಳಿಯನ್ನು ಹಾಕಬಾರದು. ಹೀಗಾಗಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸದೆ ಮಕ್ಕಳಿಗೆ ಹೆಸರು ಕಾಳಿನ ಪಲ್ಯವನ್ನ ತಿನ್ನಿಸ್ತಾ ಬನ್ನಿ. ಇಂಗ್ಲಿಷ್ ಭಾಷೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ಬೀಜಗಣಿತದ ಬಗ್ಗೆ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಕಲಿತಂತಹ ವಿದ್ಯೆ ಅವರ ತಲೆಯಲ್ಲಿ ಸದಾಕಾಲ ಉಳ್ಕೊಂಡಿರುತ್ತೆ. ಯಾವಾಗ ತಿನ್ಬೇಕು ಸರ್? ಬುಧವಾರ. ಬುಧವಾರ ದಿನ ವಿಶೇಷವಾಗಿ ಬುಧವಾರವೇ ತಿನ್ನಬೇಕು. ಜೊತೆಗೆ ವಿಶೇಷವಾಗಿ ಬುಧವಾರ ಪಾಯಸ ತಿನ್ನಬಾರದು. ಯಾವ ಪಾಯಸ? ಹಾಲಿನ ಪಾಯಸ. ಬುಧವಾರದ ದಿವಸ ಈ ಕರ್ಕರಾಶಿಯವರು ಪಾಯಸವನ್ನಾಗ್ಲಿ ಅಥವಾ ಹಾಲಿನಿಂದ ಮಾಡಿದಂತಹ ಪದಾರ್ಥಗಳನ್ನಾಗ್ಲಿ ತಿನ್ಲೇಬಾರದು. ತಿಂದ್ರೆ ಏನಾಗುತ್ತೆ? ಏನಾಗುತ್ತೆ? ಖಂಡಿತವಾಗಿ ಅದರಲ್ಲಿ ಒಂದು BP ಯಾರಿಗಿರುತ್ತೆ, ಶುಗರ್ ಯಾರಿಗಿರುತ್ತೆ, ಅವರಿಗೆ BP ಶುಗರ್ ಜಾಸ್ತಿ ಆಗುತ್ತೆ, ಚರ್ಮ ವ್ಯಾಧಿಗಳು ಜಾಸ್ತಿ ಆಗುತ್ತೆ. ಓಕೆ, BP ಶುಗರ್ ಚರ್ಮ ರೋಗ ಎಲ್ಲಿಂದ ಎಲ್ಲಿಗೆ ಸಂಬಂಧ ಹೆಸರು ಕಾಳಿಗೂ ಬುಧನಿಗೋ ಅಂತ ಹೇಳಿದ್ರೆ, ಚರ್ಮ ಕಾರ್ಖಾನೆ ಯಾರು? ಬುಧ. ಚರ್ಮ ವ್ಯಾಧಿ ಕಾರ್ಖಾನೆ ಯಾರು? ಬುಧ. ಇವನ ಶತ್ರುವಾದಂತಹ ಚಂದ್ರನ ಪಾಯಸವನ್ನ ತಿಂದ್ರೆ ಇವನು ಸುಮ್ನೆ ಬಿಡ್ತಾನ? ಖಂಡಿತವಾಗಿಯೂ ಬಿಡೋದಿಲ್ಲ. ಹೀಗಾಗಿ ನೀವೇನ್ ಮಾಡಬೇಕು, ಬುಧವಾರದ ಹೊತ್ತು ಹಾಲಿನಿಂದ ಮಾಡಿದಂತಹ ಪಾಯಸವನ್ನ ತಿನ್ಲೇಬಾರದು. ಎಸ್ಪೆಷಲಿ ಯಾರಿಗೆ BP ಶುಗರ್ ಚರ್ಮ ವ್ಯಾಧಿಗಳಿರುತ್ತೆ ಅಂತವ್ರು ತಿನ್ಲೇಬಾರದು. ವ್ಯಾಪಾರದಲ್ಲಿ ಯಾರು ನಷ್ಟವನ್ನ ಅನುಭವಿಸ್ತಾ ಇರ್ತೀರಿ, ಖಂಡಿತವಾಗಿ ಅವರು ಬುಧವಾರದ ಹಾಲಿನ ಪಾಯಸ ತಿನ್ನೋದು ಬಿಟ್ಬಿಡಿ, ಏನು ಗಂಟು ಕಳ್ಕೊಳ್ಳಲ್ಲ. ಕರೆಕ್ಟ್. ಹೀಗಾಗಿ ಯಾರು ತಿನ್ನಬಹುದು ಈ ಹೆಸರು ಕಾಳನ್ನ? ಪಾಯಸನಲ್ಲ, ಈ ಹೆಸರು ಕಾಳನ್ನ ವಿಶೇಷವಾಗಿ ಯಾರೆಲ್ಲ ಯಾವ ಯಾವ ದಿವಸಗಳಲ್ಲಿ ತಿನ್ಬಹುದು? ಕೆಲವರು ಯಾವ ದಿವಸಗಳಲ್ಲಿ ಬೇಕಾದ್ರೂ ತಿನ್ಬಹುದು, ಸೋಮವಾರದ ದಿವಸನೂ ಈ ಹೆಸರು ಕಾಳನ್ನು ತಿನ್ಬಹುದು. ಹೇಗೆ ಅಂತ ಹೇಳಿದ್ರೆ, ಯಾರ್ಯಾರು ಅಂತ ಹೇಳಿದ್ರೆ, ಓನ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಸ್ವಂತ ವ್ಯಾಪಾರ ಮಾಡ್ತಕ್ಕಂಥವ್ರು, ಅಕೌಂಟೆಂಟ್ಗಳು,
ಜೊತೆಗೆ ಪತ್ರಿಕೋದ್ಯಮಿಗಳು, ಜೊತೆಗೆ ಷೇರು ದಲ್ಲಾಳಿಗಳು. ಈ ಬುಧವಾರದ ಹೊತ್ತು ಹೆಸರು ಕಾಳಿನ ಜೊತೆಗೆ ಆಗ್ಲೇ ಹೇಳದಂತಹ ಈ ಪಾಯಸವನ್ನ ಸೇವಿಸಿದ್ರೂ ಏನೂ ಆಗಲ್ಲ. ಸ್ವಲ್ಪ ಸ್ಟ್ರಾಂಗ್ ಅವರು. ಹಾ, ಸ್ಟ್ರಾಂಗ್ ಅಂದ್ರೆ ಇದಾಗ್ಲೇ ಇದೆಲ್ಲ ಬುಧನ ಕಾರಕತ್ವಕ್ಕೆ ಬಂದ್ಬಿಟ್ಟಿರತ್ತೆ. ಹೀಗಾಗಿ ಅದನ್ನ ಸೇವನೆ ಮಾಡಿದ್ರೂ ಪರವಾಗಿಲ್ಲ, ಆದರೂ ಅವಾಯ್ಡ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಓಕೆ, ಅಂದ್ರೆ ಬುಧವಾರ ದಿನ ನಾವು ಹೆಸರು ಕಾಳನ್ನ ತಿನ್ಬಹುದು. ವಿಶೇಷವಾಗಿ ಕರ್ಕ ರಾಶಿಯವರು ತಿನ್ಬಾರ್ದು. ವಿದ್ಯಾರ್ಥಿಗಳು ಬುಧವಾರ ದಿನ ತಿನ್ಬೇಕು. ಯಾವ ವಿದ್ಯಾರ್ಥಿಗಳು? ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳು ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಲೆಕ್ಕ ಬರ್ದಿರೋ ವಿದ್ಯಾರ್ಥಿಗಳು, ಇಂಗ್ಲಿಷ್ ಬರ್ದಿರೋ ವಿದ್ಯಾರ್ಥಿಗಳು, ಲೆಕ್ಕ ತಲೆಗೆ ಹೋಗದೇ ಇರೋರು, ಕಲ್ತಿರೋದ ಮರ್ತೋಗುವಂತ ವಿದ್ಯಾರ್ಥಿಗಳು ಹೆಸರು ಕಾಳನ್ನ ತಿನ್ಬಹುದು. ಅದ್ರ ಜೊತೆಗೆ ಯಾರು ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು ಇರ್ತಾರೆ, ಎಕನಾಮಿಕ್ಸ್ ವಿದ್ಯಾರ್ಥಿಗಳು ಯಾರಿರ್ತಾರೆ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಯಾರಿರ್ತಾರೆ, ಯಾರು ಟೆಲಿಕಮ್ಯುನಿಕೇಶನ್ ವಿದ್ಯಾರ್ಥಿಗಳು ಇರ್ತಾರೆ, ಅವರು ಸಹ ಬುಧವಾರದ ಹೊತ್ತು ಹೆಸರು ಕಾಳನ್ನ ತಿನ್ನೋದ್ರಿಂದ ಬಹಳಷ್ಟು ಶುಭ. ಜೊತೆಗೆ ಹೆಸರು ಕಾಳಿನ ಜೊತೆಗೆ ಈ ಅವರೆಕಾಳನ್ನ ಮಿಶ್ರಣ ಮಾಡ್ಕೊಂಡು ತಿನ್ಬೇಕು. ಈ ಹೆಸರು ಕಾಳಿನ ಜೊತೆಗೆ ಅವರೆಕಾಳನ್ನ ಮಿಶ್ರಣ ಮಾಡ್ಕೊಂಡು ತಿಂತ ಬಂದ್ರೆ ಬುದ್ಧಿಶಕ್ತಿಯು ಬಹಳಷ್ಟು ಜಾಸ್ತಿ ಆಗತ್ತೆ. ಇದಿಷ್ಟು ಈ ಬುಧ ಗ್ರಹದ ಸಂಬಂಧಪಟ್ಟಂತಹ ಹೆಸರು ಕಾಳು, ಮತ್ತೆ ಅದಕ್ಕೆ ಶತ್ರುವಾದಂತಹ ಅಕ್ಕಿ ಬಗ್ಗೆ, ಅದಕ್ಕೆ ಮಿತ್ರನಾದಂತಹ ಅವರೆಕಾಳಿನ ಬಗ್ಗೆ. ಅವರೆಕಾಳು ಮತ್ತೆ ಹೆಸರು ಕಾಳನ್ನ ಹಾಕೊಂಡು ಬುಧವಾರ ದಿನ ಬಾರಿಸ್ಕೊಳ್ಳಿ. ಆರೋಗ್ಯನೂ ಚೆನ್ನಾಗಿರುತ್ತೆ, ಬುದ್ಧಿನೂ ಬೆಳೆಯುತ್ತೆ, ಲೆಕ್ಕನೂ ಚೆನ್ನಾಗಿ ಮಾಡ್ಕೋಬಹುದು, ಜೊತೆಗೆ ಇಂಗ್ಲಿಷು ಸ್ವಲ್ಪ ಕಲಿಬಹುದು. ಥ್ಯಾಂಕ್ ಯು ಗುರು. ನಮಸ್ಕಾರ. ಥ್ಯಾಂಕ್ ಯು. ಅಯ್ಯಂಗಾರು ಬಂದ್ರು ಅಂದ್ರೆ ಒಂದು ಹೊಸ ಅಡಿಗೆ ಶುರು ಆಯ್ತು ಅಂತೇಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದ್ಭುತವಾದಂತಹ ಅಯ್ಯಂಗಾರರ ಸ್ಪೆಷಲ್ ಅಡಿಗೆ ಮಾಡಕ್ಕೋಸ್ಕರ RR ಕ್ಯಾಟರ್ಸ್ ನ ರಂಗನಾಥ್ ಅವರು ರೆಡಿಯಾಗಿ ನಿಂತಿದ್ದಾರೆ. ರಂಗನಾಥ್ ಅವರೇ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ರಂಗನಾಥ್, ಬನ್ನಿ ಸರ್. ಹೇಗಿದ್ದೀರಾ ಸರ್? ಏನ್ ಸ್ವಾಮಿ ಫುಲ್ ಬಿಸಿ ಆಗ್ಬಿಟ್ಟಿದ್ದೀರಾ? ಏನ್ ಮದುವೆ, ಏನ್ ಆರ್ಡ್ರು, ಏನ್ ಕತೆ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಸರ್ ಇವತ್ತು ಚಂದ್ರಹಾರ. ಓಕೆ, ಒಳ್ಳೆ ಸ್ವೀಟು. ಒಳ್ಳೆ, ಅದೇನು ವಿಶೇಷ ಸ್ವೀಟ್ ಇವಾಗ? ಇಲ್ಲ, ಒಂದು ಮತ್ತೆ ಒಂದೊಂದು ಸ್ವೀಟ್ ಇದ್ರೆ ಯಾವ ತರ ಮಾಡ್ಕೋಬಹುದು, ಬರೀ ಹಬ್ಬಕ್ಕೆ ಕಾಯ್ಬಾರ್ದು. ಅದು ಕರೆಕ್ಟ್, ತಿನ್ಬೇಕು ಅನ್ಸುತ್ತೆ. ಚಂದ್ರಹಾರ ಮಾಡಕ್ಕೆ ಏನೇನು ತಿಂದ್ರಿ? ಚಂದ್ರಹಾರ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಸಕ್ಕರೆ, ಹಾಲು, ಖೋವಾ, ಚಿರೋಟಿ ರವೆ, ಅಡುಗೆ ಸೋಡಾ, ಕುಂಕುಮ ಕೇಸರಿ, ಬಾದಾಮಿ, ಪಿಸ್ತಾ, ಗೋಡಂಬಿ, ಲವಂಗ, ತುಪ್ಪ, ಏಲಕ್ಕಿ ಪುಡಿ, ಎಣ್ಣೆ. ಇಷ್ಟಿರೋ ಸಾಕು? ಸಾಕು. ಶುರುಮಾಣ, ಏನ್ ಕೊಡಿ ಫಸ್ಟ್? ಒಂದು ಬೌಲ್ ಕೊಡಿ ಸರ್. ತೋಳಿ ಸರ್. ಏನದು? ಇದು ಮೈದಾ ಹಿಟ್ಟು ಸರ್. ಮೈದಾ ಹಿಟ್ಟಾ? ಮೈದಾ ಹಿಟ್ಟು ಚಂದ್ರಹಾರ ಮಾಡೋದಾ? ಚಂದ್ರಹಾರ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಮನೇಲಿ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಸಣ್ಣ ಸಣ್ಣ ಪಾರ್ಟಿ ಇದ್ದಾಗ ಅಥವಾ ಮಕ್ಕಳು ತಿನ್ಬೇಕು ಅಂದಾಗ ಯಾವಾಗ್ಲಾದ್ರೂ ಸರಿ ಈ ಚಂದ್ರಹಾರ ಮಾಡ್ಕೊಂಡು ಇಟ್ಕೊಂಡು ತಿನ್ಬಹುದು. ಅದ್ಭುತವಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಮಾಡಿ ಸರ್. ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಓಕೆ, ಎಷ್ಟೊಂದು 20 ಮಾಡ್ತೀರಾ ಚಂದ್ರಹಾರ? ಒಂದು 20 ಮಾಡ್ತೀನಿ ಸರ್. ಯಾಕೆಂದ್ರೆ ಹೇಳಿ ಸರ್. ಹಾಗೆ ತಿಂದ್ರೆ ಬಾದಾಮ್ ಪುರಿ. ಓಕೆ, ಇದಕ್ಕೆ ನಾವು ಹಾಲು ಕಾಯಿಸ್ಬಿಟ್ಟು ಅದು ಕೋವಾ, ಪಿಸ್ತಾ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿ ಮೇಲ್ಗಡೆ ಸುರಿದ್ರೆ ಅದು ಚಂದ್ರಹಾರ. ಓಕೆ, ಚಿರೋಟಿ ರವೆ. ಚಿರೋಟಿ ನಾವು ಮೈದಾ ಎಷ್ಟು ಹಾಕ್ತೀವೋ ಕಾಲು ಭಾಗಕ್ಕಿಂತ ಚಿರೋಟಿ ರವೆ. ಚಿರೋಟಿ ರವೆ ಹಾಕೋ ಉದ್ದೇಶ ಕ್ರಿಸ್ಪಿನೆಸ್. ಗರಿಗರಿಯಾಗಿ ಬರಲಿ, ಬಾಯಿ ತಕ್ಷಣ ಕಡಕ್ ಅಂತ ಕಡಿಬೇಕು, ಒಳಗಡೆ ಅಂತ ರಸ ಬಾಯಲ್ಲಿ ಬರಬೇಕು. ಹಾಕಿ ಸರ್ ಚಿರೋಟಿ ರವೆ. ಓಕೆ, ಒಂದು 3 ಚಮಚ ಹಾಕ್ತೀನಿ ಸರ್. ಸಾಕಿ ಸರ್. ಚಿರೋಟಿ ರವೆ, ಮೈದಾ, ಅಡುಗೆ ಸೋಡಾ. ಎಸ್ ಸರ್. ನೋಡಿ, ಚಿಟಕಿ. ಓಕೆ, ಸ್ವಲ್ಪ ಸ್ವಲ್ಪ. ಎರಡು. ಓಕೆ ಸರ್. 3 ಸಾಕು ಸರ್. ಆಮೇಲೆ ತುಪ್ಪ ಕೊಡಿ ಸರ್. ತುಪ್ಪ ಬೇಕಾ? ಕಾಯಿಸ್ಕೋಬೇಕು. ಒಂದು ಪ್ಯಾನ್ ಕೊಡಿ ತುಪ್ಪ. ಇದರಲ್ಲಿ ಅರ್ಧ ನೀರು, ಅರ್ಧ ತುಪ್ಪ ಸರ್. ಹಾಗೆ ಓಕೆ ಸರ್. ಆಫ್ ಮಾಡಿ. ಹಾಕ್ಬಿಡ್ಲಾ ಅದಕ್ಕೆ? ಇದ್ರ ಮೇಲೆ ಹಾಕಿ ಸರ್. ಒಂದು ಬಟ್ಲಿನಷ್ಟು ತುಪ್ಪ. ಅಷ್ಟೇ ಪ್ರಮಾಣದ ನೀರಾ? ಅಷ್ಟೇ ಪ್ರಮಾಣದ ನೀರು. ಬೇಕು ಅಂದ್ರೆ ಒಂಚೂರು ಹಾಕಬಹುದು. ಹಾಕಿ ಹಾಕಿ. ಚೆನ್ನಾಗಿ ನಾವು ಮಿತ್ಕೋಬೇಕು ಹಸಿಟ್ಟ. ಸರಿಯಾದ ಅಳತೆ ಪ್ರೆಸ್ ಮಾಡಿದ್ರೆ ಅದು ಅಷ್ಟೇ ಅಳತೆ, ಅಷ್ಟೇ ಬರಬೇಕು ಹಿಟ್ಟು. ಓಕೆ, ವೆರಿ ಗುಡ್. ಚೆನ್ನಾಗಿ ಅದನ್ನ ನೈಸ್ ಮಾಡ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಅಸಸಿ ತರ ಇರೋದೆಲ್ಲ ನೀಟಾಗಿ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಕೈಗೆಲ್ಲ ಅಂಟಲ್ಲ ಕನ್ಸಿಡರಿಂಗ್ ಅಂದ್ರೆ, ಕೈಗೆಲ್ಲ ಅಂಟಲ್ಲ. ಚಪಾತಿ ಮಾಡಿರೋ, ಪೂರಿ ಮಾಡಿರೋ ಎಲ್ಲರಿಗೂ ಗೊತ್ತಿರ್ತಿದೆ, ಏನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಆರಾಮ ಮಾಡ್ಕೊಳ್ಳಿ ಸರ್. ಬೇಕು ಅಂದ್ರೆ ಕೈಯಲ್ಲಿ ಪ್ರೆಸ್ ಮಾಡ್ಬೋದು. ಓಕೆ, ಇಲ್ಲಾಂದ್ರೆ ಈ ತರ ಫೋಲ್ಡ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡಿ, ಈ ತರ ಪ್ರೆಸ್ ಮಾಡ್ಬೇಕು. ಅಷ್ಟೇನಾ? ಸಕ್ಕರೆ ಪಾಕ ಮಾಡಲ್ವಾ ಇದಕ್ಕೆ? ಮಾಡ್ಬೇಕು, ಮಾಡ್ಬೇಕು. ಮತ್ ಯಾವಾಗ ಮಾಡ? ಸಕ್ಕರೆ ಪಾಕ ಇಟ್ಕೋಬಾರ್ದ ನೀವು? ಇಟ್ಬಿಡ್ನ ಸರ್, ಒಂದ್ ನಿಮಿಷ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್.
ಇದು ಸಾಕಲ್ಲ ಪಕ್ಕಕ್ಕೆ ಸಾಕು ಸರ್, ಮುಳುಗೋಂಗಿರ್ಲಿ ಸರ್. ಮುಳುಗುತ್ತೆ ಮುಳುಗುತ್ತೆ ಬಿಡಿ, ಇದು ಸ್ವಲ್ಪ ಫಸ್ಟ್ ನೀರ್ ಹಾಕ್ತೀನಿ ಒಂಚೂರು ಹಾಕಿ. ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದೀವಿ, ಅಲ್ಲಿ ಎಣ್ಣೆ ಕಾಯಿಸ್ತಾ ಇದೀವಿ ಸರ್. ಇದು ಮುಳುಗೋ ಅಷ್ಟು ನೀರು. ಓಕೆ ಸರ್, ಸಾಕಲ್ಲ ಸಾಕು, ಒಂದೆಳೆ ಪಾಕ ಸಾಕಾ? ಚೂರು ಗಟ್ಟಿ ಪಾಕ ಬರ್ಬೇಕು ಸರ್. ಇಲ್ಲಿ ಎಣ್ಣೆ ಕುದಿತಾ ಇದೆ, ಇಲ್ಲಿ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ, ಅಲ್ಲಿ ಚಂದ್ರಹಾರ ರೆಡಿ ಆಗ್ತಾ ಇದೆ. ಕೈಯಲ್ಲೇ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ಹಾಗೆ ಬೇಕಾದ್ರು ಮಾಡ್ಬೋದು. ಓಕೆ, ಲಟ್ಟಿಸ್ಕೊಂಡು ಬೇಕಾದ್ರೂ ಮಾಡ್ಬೋದು. ಕೈಲೇ ಮಾಡ್ಬಿಡ್ತೀರಾ ನೀವು? ನಾವು ಕೈಯಲ್ಲಿ ಇದೆಯಲ್ಲ ನಿಮಗೆ. ಹಾಂ, ನಮ್ಗೆ ಈಸಿ ಸರ್, ಅಳತೇನು ಒಂದೇ ಬರುತ್ತೆ ನಮಗೆ. ಓಕೆ, ನಾಲ್ಕೇ ಫೋಲ್ಡು, ಪ್ರೆಸ್ ಮಾಡ್ದ ಫೋಲ್ಡ್ ಮಾಡ್ದ ಅಷ್ಟೇನೆ. ಓಕೆ ಸರ್, ಅದು ಕೇಳಿಕೆ ಪುಡಿ ಹಾಕ್ಬಿಡೋಣ. ಅದಕ್ಕೆ ಸಕ್ಕರೆ ಪಾಕಕ್ಕೆ ಸಕ್ಕರೆ ಪಾಕಕ್ಕೆ ಹಾಕ್ಬಿಡಿ ಸರ್, ಹಾಕ್ಬಿಡಿ ಹಾಕಿ ಏಲಕ್ಕಿ ಪುಡಿ. ಗಮ್ ಅಂತ ಇರುತ್ತೆ ಸರ್. ಓಹೋಹೋ, ಗಮ್ ಅಂತ ಇದೆ ಬಿಡಿ, ಅನ್ಬಿಡ್ತು ಬಿಡಿ. ಹಾಂ, ಆಫ್ ಮಾಡಿ ಸರ್. ಅದು ಆಫ್ ಮಾಡಲ್ಲ? ಹೌದು, ಆಫ್ ಮಾಡ್ಬೋದು. ಒಂದೆಳೆ ಪಾಕ ಬಂದಿದೆ. ಓಕೆ ಸರ್, ಹಾವು ಕಮ್ಮಿ ಮಾಡಿ ಸರ್. ಫುಲ್ ಕಡಿಮೆ ಇದೆ, ಇನ್ನೂ ಕಡಿಮೆ ಮಾಡ್ಬಿಡ್ಲಾ? ಆಫ್ ಮಾಡ್ಬಿಡ್ಲ? ಇಲ್ಲ, ಸಣ್ಣ ಮಾಡಿ ಫುಲ್. ಹಾ, ವೆರಿ ಗುಡ್. ಹಂಗ ಓಕೆ, ಇನ್ನೊಂದೆರಡು ಚುಚ್ಚಿ ಹಂಗೆ ತೋರ್ಸ್ಬಿಟ್ಟು ತೋರ್ಸ್ಬಿಟ್ಟು ಚುಚ್ಚಿ. ಲವಂಗ ಹಾಕೋ ಉದ್ದೇಶ ಸ್ವಲ್ಪ ಸಿಹಿನಲ್ಲಿ ಈ ಕಾರ ಲವಂಗ ಬಿದ್ದರೆ ಅದ್ರ ಮಜಾ ಬೇರೆ, ಚೆನ್ನಾಗಿರುತ್ತೆ ಅಂತ. ಒಳ್ಳೆ ಬ್ರೌನ್ ಕಲರ್ ಆಗಬೇಕು, ಒಳಗಡೆ ಎಲ್ಲ ಬೇಯಬೇಕು. ಆ ಬ್ರೌನ್ ಕಲರ್ ಆದ್ಮೇಲೆ ಅದನ್ನ ತೆಗೆದು ನಾವು ಸಕ್ಕರೆ ಪಾಕಕ್ಕೆ ಹಾಕ್ಬೇಕು. ಸಕ್ಕರೆ ಪಾಕ ಹಾಕಿದ ತಕ್ಷಣ ಓಕೆ, ಅದು ಕುಡಿಬೇಕು, ಒಂದು ಐದು ನಿಮಿಷ ಟೈಮ್ ಕೊಡ್ಬೇಕು. ಅದು ಕುಡಿಬೇಕು, ಕುಡಿಬೇಕು, ಕುಡಿಬೇಕು. ಹಾಗೆ ಸರ್, ಆ ಬಿಸಿನಲ್ಲೇ ಸಕ್ಕರೆ ಪಾಕಕ್ಕೆ ಹಾಕ್ಬೇಕು, ಚೆನ್ನಾಗಿ ಹಿಡಿಯುತ್ತೆ ಪಾಕರ. ಇದಕ್ಕೆ ನೆಕ್ಸ್ಟ್ ಏನ್ ಮಾಡ್ತೀರಾ? ಅದಂಗೆ ಹಾಕದಷ್ಟೇನಾ? ನೆಕ್ಸ್ಟ್ ಹಾಲನ್ನ ಕಾಯಿಸ್ಕೊಂಡು ಕಾಯಿಸಿ ಸರ್. ಹಾಲು ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ ಮಾಡಿ. ಕುಂಕುಮ ಕೇಸರಿ ಹಾಕಿ. ಏನ್ ಹಾಕ್ಬೇಕು ಇದಕ್ಕೆ? ಸ್ವಲ್ಪ ಸಕ್ಕರೆ. ಸಕ್ಕರೆ ಏನ್ ಜಾಸ್ತಿ ಬೇಕು ಅಂತಿಲ್ಲ. ಓಕೆ, ಒಂದ್ ಮೂರ್ ಚಮಚ ಸಕ್ಕರೆ ಸಾಕು. ಓಕೆ 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 ಸರ್, ಇದಾಯ್ತು ನೋಡಿ, ಒಂದೇ ಕಲರ್ ಬಂತು ನೋಡಿ. ಎಷ್ಟು ಸರಿ ಹಾಲು ಕಾದಿದೆ, ಈ ಕೋವಾ ಹಾಲಿಗೆ ಕೇಸರಿ ಹಾಕಿದೀವಿ, ಜೊತೆಗೆ ಸ್ವಲ್ಪ ಸಕ್ಕರೆನೂ ಹಾಕಿದೀವಿ. ಈಗ ನೆಕ್ಸ್ಟ್ ಹಾಲಲ್ಲಿ ಕೋವಾ ಕರಗಿಸ್ಕೊಂಡು. ಕೋವಾ ಸ್ವೀಟಾ? ಸ್ವೀಟ್ ಸ್ವೀಟ್ ಕೋವಾ ಆದ್ರೂ ಪರವಾಗಿಲ್ಲ, ಸ್ವೀಟ್ಲೆಸ್ ಆದ್ರೂ ಪರವಾಗಿಲ್ಲ. ಓಕೆ ಹಾಕಿ ಸರ್. ಸ್ವೀಟ್ ಕೋವಾ ಆದ್ರೆ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕೊಳ್ಳಿ. ಓಕೆ ಸರ್. ಬಾದಾಮಿ ಗೋಡಂಬಿ ಪಿಸ್ತಾ ಸಣ್ಣ ಕಟ್ ಮಾಡಿದೆ. ಹಾಕಿ ಸರ್. ಬೇಕಂದ್ರೆ ತುಪ್ಪದಲ್ಲಿ ಕರೆದು ಹಾಕ್ಬೋದು. ನಾನು ಹಾಗೆ ಹಾಕ್ತಾ ಇದ್ದೀನಿ ಸರ್. ರಬಡಿ ಇದು ಒಂದ್ ಸೌಟ್ ಕೊಡಿ, ಕಪ್ಪುಗಳಿಗೆ ಹಾಕ್ತೇನೆ. ಓಕೆ, ಅದೆಷ್ಟು ತುಂಬಿಸ್ತೀರ ನಾನು ನೋಡ್ತೀನಿ ತುಂಬಿಸಿ. ಸರ್ ಇದೇನಿದು? ಇದು ಚಂದ್ರಹಾರ. ಓಕೆ, ಚಂದ್ರಹಾರ ಇದು. ಅದೇನದು? ಇದು ಬಾದಾಮ್ ಪುರಿ. ಓಕೆ, ಇದು ಪಕ್ಕದಲ್ಲಿ ರಬಡಿ. ಓಕೆ, ಇಲ್ಲಿ ಬಾದಾಮ್ ಪುರಿ ಇರುತ್ತೆ ಮೊದಲು, ಅದು ಫಸ್ಟ್ ಬಾದಾಮ್ ಪುರಿ ಆಗಿರುತ್ತೆ, ಅದಕ್ಕೆ ರಬಡಿನ ಹಾಕೊಂಡ್ರೆ ಚಂದ್ರಹಾರ ಆಗುತ್ತೆ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ ಆರ್ ಕ್ಯಾಟ್ರಸ್ ಅಣ್ಣತವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಚಂದ್ರಹಾರ ಮಾಡುವ ವಿಧಾನ: ಬಾಣಲಿಗೆ ನೀರು, ಸಕ್ಕರೆ ಹಾಕಿ ಕರಗಿಸಿ, ಏಲಕ್ಕಿ ಪುಡಿ ಹಾಕಿ ಒಂದೆಳೆ ಪಾಕ ತಯಾರಿಸಿಕೊಳ್ಳಿ. ಒಂದು ಪಾತ್ರೆಗೆ ಹಾಲು, ಕುಂಕುಮ ಕೇಸರಿ, ಸಕ್ಕರೆ ಹಾಕಿ ಕಾಯಿಸಿ, ಹಾಲಿನಲ್ಲಿ ನೆನೆಸಿದ ಖೋವಾ, ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಕಿ ಮಿಕ್ಸ್ ಮಾಡಿ ರಬಡಿ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಅಡುಗೆ ಸೋಡಾ, ಕಾಯಿಸಿದ ತುಪ್ಪ, ತುಪ್ಪದ ಪ್ರಮಾಣದಷ್ಟೇ ನೀರು ಹಾಕಿ ಚೆನ್ನಾಗಿ ಕಲಸಿ ಸಣ್ಣ ಸಣ್ಣ ಉಂಡೆ ಮಾಡಿ ಲಟ್ಟಿಸಿ ಮಡಿಸಿ ಒಂದು ಲವಂಗವನ್ನು ಚುಚ್ಚಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಇದನ್ನು ತಯಾರಿಸಿಕೊಂಡ ಪಾಕದಲ್ಲಿ ಹಾಕಿ ನೆನೆಯಲು ಬಿಡಿ. ಕರಿದ ಚಂದ್ರಹಾರದ ಮೇಲೆ ತಯಾರಿಸಿಕೊಂಡ ರಬಡಿ ಹಾಕಿದರೆ ಚಂದ್ರಹಾರ ಸವಿಯಲು ಸಿದ್ಧ. ತುಂಬಾ ಸಖತ್ತಾಗಿದೆ. ಇದೇನೆ ಸಕ್ಕರೆ ಪಾಕದಲ್ಲಿ ಹಾಕಿರುವಂತದ್ದು. ಸ್ವಲ್ಪ ನೆನೀಬೇಕು, ಸಕ್ಕರೆ ಪಾಕ ಒಳಗೋಗ್ಬೇಕು. ಒಂದ್ ದಿನ ಬಿಟ್ಬಿಟ್ಟು ತಿಂದ್ರೆ ಅದು ಮಜಾನೇ ಬೇರೆ, ಸಖತ್ತಾಗಿದೆ. ಎರಡನೇದು ಇದು ರಬಡಿ ಹಾಕಿ ಮಾಡಿರುವಂತದ್ದು. ಹಾಲು, ಹಾಲಿಗೆ ಸ್ವಲ್ಪ ಕೇಸರಿ, ಅದಕ್ಕೆ ಸ್ವಲ್ಪ ಸಕ್ಕರೆ,
ಸ್ವೀಟ್ ಕೋವಾವನ್ನ ಅಥವಾ ಸಪ್ಪೆ ಕೋವಾವನ್ನ ಹಾಕಿ ಕುದಿಸಿ ಆ ಹಾಲಲ್ಲಿ ರಬ್ಡಿ ಮಾಡಿಕೊಂಡು ರಬ್ಡಿನ ಇಟ್ಟಿರುವಂತದ್ದು. ಹೌದು ಸರ್. ಸಿಹಿ ಸ್ವಲ್ಪ ಬೇಕು ಅನ್ಸುತ್ತೆ ನಮ್ಗೆ. ಬಾದಾಮ್ ಪುರಿ ಜೊತೆ ತಿಂದ್ರೆ ಕರೆಕ್ಟ್ ಆಗಿರುತ್ತಾ? ಕರೆಕ್ಟ್ ಆಗಿರತ್ತೆ ಸರ್. ಹೌದಾ? ಬರೀ ರಬ್ಡಿ ತಿಂದ್ರೆ ಸ್ವಲ್ಪ ಏನಂದ್ರೆ ಟೈಮ್ ಇದ್ರೆ ಓಕೆ, ಈ ಸ್ವೀಟ್ನೆಸ್ ಎಲ್ಲ ಅದಕ್ಕೆ ಹೋಗುತ್ತೆ, ರಬ್ಡಿ ಹೋಗುತ್ತೆ. ಅಲ್ಲ ಇರ್ಲಿ ಬಿಡಿ, ನಾವಿನ್ನ ಸಾಯಂಕಾಲ ತನಕ ತಿಂತಿರ್ತೀವಿ. ಓಕೆ. ಕರೆಕ್ಟ್ ಹೇಳಿದು, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಅದ್ಭುತವಾಗಿದೆ. ನಮ್ಗೇನಂದ್ರೆ ಸಿಹಿ ಅಂದ್ರೆ ಸೀನೇನೆ, ಹೌದು, ಸಪ್ಪೆ ಅಲ್ಲ. ಕರೆಕ್ಟ್. ಖಾರ ಅಂದ್ರೆ ಖಾರನೇ, ಸಪ್ಪೆ ಅಲ್ಲ, ಲೋಡ್ ಬಿದ್ದಿರೋದಲ್ಲ. ಇನ್ನೊಂದು ಏನಂದ್ರೆ ಪಾಕದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೇಕು. ನೆನೆಸ್ಬೇಕು, ಎಸ್, ಅದಿದೆ. ಸಿಹಿ ಅಡಿಗೆ ಮಾಡ್ಬೇಕಂದ್ರೆ ಅರ್ಜೆಂಟ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಆಗಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು, ನೆನೆಸ್ಬೇಕು. ಇದನ್ನೆಲ್ಲ ಸ್ವಲ್ಪ ಹಾಕಿ ಹಂಗೆ ಇಟ್ಟರೆ ಇನ್ನೂ ಸ್ವಲ್ಪ ರೆಫ್ರಿಜರೇಟರ್ ಏನ ಇಟ್ಬಿಟ್ರೆ ಅದ್ರ ಮಜಾನೇ ಬೇರೆ. ಆಮೇಲೆ ಇದನ್ನ ಹಾಲ್ನ ಎಷ್ಟು ಬೇಕಾದ್ರೂ ಗಟ್ಟಿ ಮಾಡ್ಕೋಬಹುದು ನೀವು. ಈ ತರ ಸ್ವೀಟ್ನ ತಿನ್ಬೇಕು ಅಯ್ಯಂಗಾರ ಅಡಿಗೆ ಬೇಕು ಅಂದ್ರೆ ಆರ್ ಆರ್ ಕ್ಯಾಪಸ್ ರಂಗನಾಥ್ ಅವ್ರನ್ನ ಭೇಟಿ ಮಾಡಬೇಕು. ರಂಗನಾಥ್ ಅವ್ರು ಹೇಳಿ ನಿಮ್ಮ ನಂಬರ್ನ. 9731 66 36 307. ಫೋನ್ ಮಾಡಿ, ಅಯ್ಯಂಗಾರ ಸಿಗ್ತಾರೆ, ಈ ತರ ವೈವಿಧ್ಯಮಯ ಅಡಿಗೆಗಳನ್ನ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ತುಂಬಾ ಜನ ಕೇಳ್ತಾ ಇದಾರೆ ಸರ್, ನಮ್ಗೊಂದು ಇಲ್ವಾ ಚಂದ್ರಹಾರ ಅಂತ, ಅವ್ರಿಗೆಲ್ಲ ಕೊಡಬೇಕು. ಮುಳ್ಳೂರೇ ನೀವು ಆಮೇಲೆ ಕೊಟ್ಕೊಳ್ಳಿ, ಫಸ್ಟ್ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ವೈವಿಧ್ಯಮಯ ಅಡಿಗೆಗಳು, ಸಿಕ್ಕಾಪಟ್ಟೆ ಅಡಿಗೆಗಳು, ಸಿಕ್ಕಾಪಟ್ಟೆ ಸಿಹಿ ತಿಂಡಿಗಳು ಎಲ್ಲ ನಮ್ಮ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವೆರಿ ಸಿಂಪಲ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಗ್ಗಂಡಬಿ ರೆಸಿಪಿ ಪುಸ್ತಕ ಎಲ್ಲ ಕಡೆ ಸಿಗ್ತಾ ಇದೆ. ಸಿಕ್ಕಿಲ್ಲ ಅಂದ್ರೆ 411 1146 ಈ ಸಂಖ್ಯೆಗೆ ಫೋನ್ ಮಾಡಿ. ಜೊತೆಗೆ ಸುಚಿತ್ರ ಅವರು ಈವೆಂಟ್ಸ್ ಅನ್ನ ಶುರು ಮಾಡಿದ್ದಾರೆ, ಈವೆಂಟ್ಸ್ ಅಂಡ್ ಪಾರ್ಟಿ. ಯಾವುದೇ ರೀತಿಯ ಸಮಾರಂಭಗಳಾಗಬಹುದು, ಎನಿ ಈವೆಂಟ್ಗೆ ಸುಚಿತ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. 9731 90 9496 ಈ ನಂಬರ್ಗೆ ಫೋನ್ ಮಾಡಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ, ಮತ್ತೆ ಸಿಗೋಣ ಅಲ್ಲಿ ತನಕ.